ಇಂಡಿಯಾ ಕೂಟದಿಂದ ಮಮತಾ ಹೊರ ನಡೆದಿದ್ದೇಕೆ ದೀದಿ ದಾಳಿಯ ಜೊತೆಗೆ ಆಪ್ ಕೂಡ ಕೈ ಕೊಡುತ್ತ ಮೋದಿ ಸೋಲಿಸುವುದು ಕಾಂಗ್ರೆಸ್ಗೆ ಅಸಾಧ್ಯವಾಗ್ತಿದೆಯೇ ಇದೇ ಇಂದಿರಾ ಅಖಾಡ ಇಂಡಿಯಾ ಛಿದ್ರ ಮೋದಿ ಭದ್ರ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಮೈತ್ರಿಕೂಟದ ರಚನೆಗಳನ್ನು ಮಾಡ್ತಾ ಇರುವಂಥದ್ದು ಚುನಾವಣಾ ಪೂರ್ವ ಚುನಾವಣೋತ್ತರ ಮೈತ್ರಿಕೂಟಗಳ ರಚನೆ ಭಾರತದ ರಾಜಕೀಯದ ಇತಿಹಾಸದಲ್ಲಿ ಹೊಸದೇನೂ ಅಲ್ಲ ಅದು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎಂಬತ್ತೊಂಬತ್ತರಿಂದ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಬಂದಿದೆ ಅಫ್ಕೋರ್ಸ್ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲೂ ಕೂಡ ಜನತಾ ಪಾರ್ಟಿ ಅನ್ನುವಂಥದ್ದು ಉದ್ಭವ ಕೂಡ ಬೇರೆ ಬೇರೆ ರೀತಿಯಾದಂತಹ ಸಿದ್ಧಾಂತಗಳನ್ನು ಹೊಂದಿರುವಂಥವರು ಜೊತೆಯಾದಾಗ ಅದಾದ ನಂತರ ನಡೆದಂತಹ ರಾಜಕೀಯ ಮೈತ್ರಿಗಳ ಬಗ್ಗೆ ದೊಡ್ಡ ಇತಿಹಾಸ ಭಾರತದ ರಾಜಕಾರಣದಲ್ಲಿದೆ ಯು ಪಿ ಎ ಅನ್ನುವಂತಹ ಮೈತ್ರಿಕೂಟವನ್ನ ಮುಗಿಸಿ ಅದರ ಮೇಲೆ ಇಂಡಿಯಾ ಅನ್ನುವಂತಹ ಹೊಸ ನಾಮಕರಣದೊಂದಿಗೆ ಕಾಂಗ್ರೆಸ್ ಹೊಸ ಸ್ವರೂಪದ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿದೆ ಅಂತ ತೋರಿಸುವ ಪ್ರಯತ್ನವನ್ನ ಮಾಡಿದ್ರು ಮತ್ತೆ ಇದು ಹಳೆಯದ್ದೇ ದಾಟಿ ಅನ್ನುವ ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು ರಾಜಕೀಯದ ವಾಸ್ತವ ಸ್ಥಿತಿ ಇದರ ಬಗ್ಗೆ ಚರ್ಚೆ ನಡೆಸೋದಕ್ಕಿಂತ ಮುಂಚಿತವಾಗಿ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ ಏನು ಹೇಳ್ತಿದ್ದಾರೆ ಹಾಗೆಯೇ ವಿಶೇಷವಾಗಿ ಆಮ್ ಆದ್ಮಿ ಪಾರ್ಟಿಯ ವಿಚಾರದಲ್ಲಿ ಪಂಜಾಬ್ನ ಮುಖ್ಯಮಂತ್ರಿಯವರು ಹೇಳ್ತಾ ಇರುವಂತಹ ಮಾತೇನಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯ ನಿಮಗೆ ತೋರಿಸ್ತೀನಿ ದೇಶದ ಇಪ್ಪತ್ತೆಂಟು ಪ್ರಮುಖ ಪ್ರಾದೇಶಿಕ ಪಕ್ಷಗಳ ಇಂಡಿಯಾ ಕೂಟದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಅತಿ ದೊಡ್ಡ ಪಕ್ಷವಾಗಿದ್ದದ್ದು ತೃಣಮೂಲ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದ ಪಿಲ್ಲರ್ ಅಂತಾನೇ ಆಗಿದ್ರು ಆದ್ರೀಗ ಆ ಪಿಲ್ಲರ್ ಕುಸಿದು ಬಿದ್ದಿದೆ ಮೈತ್ರಿಕೂಟ ಗಡಗಡ ನಡುಗುತ್ತಿದೆ ಇತ್ತೀಚಿನ ಕೂಟದ ಆನ್ಲೈನ್ ಮೀಟಿಂಗ್ಗೂ ಗೈರು ರಾಹುಲ್ ಗಾಂಧಿ ನ್ಯಾಯಯಾತ್ರೆಯಿಂದಲೂ ದೂರ ಉಳಿದಿದ್ದ ಮಮತಾ ಬ್ಯಾನರ್ಜಿ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಂಗಾಳದ ಎಲ್ಲಾ ನಲವತ್ತೆರಡು ಕ್ಷೇತ್ರಗಳಲ್ಲೂ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ ಪ್ರಧಾನಿ ಅಭ್ಯರ್ಥಿ ಆಯ್ಕೆಯಿಂದ ದೂರ ಉಳಿಸಿದ್ದು ಸೀಟು ಹೊಂದಾಣಿಕೆಗೆ ಕಾಂಗ್ರೆಸ್ ಒಪ್ಪದಿರುವುದು ಹಾಗೆ ಅಧೀರ್ ರಂಜನ್ ಚೌಧರಿ ಮಾತಿಗೆ ಕಡಿವಾಣ ಹಾಕದಿರುವುದೇ ಮಮತಾಗೆ ಸಿಟ್ಟು ತರಿಸಿರುವುದು कांग्रेस मात्र आशावाद हो ममता ನಿರ್ಧಾರ ಬದಲಾಗಲಿದೆ ಎಂಬ निर्धार ಹೊಂದಿದೆ मैं यही कहूंगा इंडिया गठबंधन का एक स्तंभ टीएमसी है इंडिया गठबंधन की कल्पना हम नहीं कर सकते ममता जी के बिना कल हम पश्चिम बंगाल में प्रवेश कर रहे हैं सीट शेयरिंग की बातें चल रही हैं और कुछ ना कुछ नतीजा निका, रिजल्ट निकलेगा नतीजा निकलेगा जो सभी को संतुष्ट रखेगा ये हमारी दीदी है वो और हम सब दीदी का बहुत प्यार और सम्मान करते हैं अलायंस में कोई नहीं हो, प्रॉब्लम होगा दीदी हमारे साथ ही रहेगी नहीं नहीं कोई नुकसान नहीं होगा अलायंस एक ही है सब साथ में ही रहेंगे हर राज्य का हर राज्य का मॉडल अलग होगा वेस्ट बंगाल ममता बनर्जी और ಕಾಂಗ್ರೆಸ್ಗೆ ಒಂದು ಸೀಟನ್ನ ನಾವು ಕೊಡೋಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು ಗೆಲ್ಲಕ್ಕೆ ಯೋಗ್ಯತೆ ಇಲ್ದಂಥವ್ರು ಗೆಲ್ಲಕ್ಕೆ ಅಯೋಗ್ಯ ಅಂತ ಮಮತಾ ಬ್ಯಾನರ್ಜಿ ಅವರು ತಿಳ್ಕೊಂಡಿರೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷದ ನಾಯಕ ಆಗಕ್ಕೆ ಯೋಗ್ಯತೆ ಇಲ್ದಂತ ಕಾಂಗ್ರೆಸ್ ಅವರು ಐ ಎನ್ ಡಿ ಯ ಮಿತ್ರ ಪಕ್ಷಗಳಿಂದ ಇವರು ನಾಲಾಯಕ್ ಕಾಂಗ್ರೆಸ್ ಅನ್ನೋದನ್ನ ಅವರೇ ಹೇಳಿರೋದ್ರಿಂದ ಅವ್ರನ್ನ ನಾಲಾಯಕ್ ಅಂತ ಹೇಳೋ ಪ್ರಶ್ನೆ ಬರೋದೇ ಇಲ್ಲ ನಾವು ಹೇಳೋ ಪ್ರಶ್ನೆ ಬರದ ಅವರೇ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ನಾಲಾಯಕಿ ಇವರು ಅಂತ ಇಂಡಿಯಾ ಇಂಡಿ ಇಂಡಿ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಆ ವಿರೋಧ ಪಕ್ಷದ ಮಿತ್ರ ಪಕ್ಷದವರೇ ಕಾಂಗ್ರೆಸ್ ನಂಬಕ್ತಾ ಇರಲಿಲ್ಲ ಇವತ್ತು ಅಲ್ಲಿ ಏನಾದರೂ ಚಿತ್ರ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದನೇ ಕಾಂಗ್ರೆಸ್ ಪಕ್ಷದ ವ್ಯವಹಾರದಿಂದ ಕಾಂಗ್ರೆಸ್ ಪಕ್ಷದ ನಡತೆಯಿಂದ ಆ ಎಲ್ಲರೂ ಕೂಡ ಬೇಜಾರಾಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ ಪಶ್ಚಿಮ ಬಂಗಾಳ ಆಗುತ್ತಲೇ ಪಂಜಾಬ್ನಲ್ಲೂ ಇಂಡಿಯಾ ಕೂಟಕ್ಕೆ ಆಪ್ ಶಾಕ್ ಕೊಟ್ಟಿದೆ ಪಂಜಾಬ್ನ ಎಲ್ಲಾ ಹದಿಮೂರು ಕ್ಷೇತ್ರಗಳಲ್ಲೂ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ಸಿಎಂ ಭಗವಂತ ಮಾನ್ ಘೋಷಿಸಿದ್ದಾರೆ ಪಂಜಾಬ್ ಲೋಕಸಭಾ ಆಮ್ ಆದ್ಮಿ ಪಾರ್ಟಿ ಪಕ್ಷ ಜೀರೋ ಪಂಜಾಬ್ ಪಂಜಾಬ್ ಕಾಂಗ್ರೆಸ್ ಮಮತಾ ಆಪ್ ಬಳಿಕ ನಿತೀಶ್ ಕೊಟ್ರು ಬಿಗ್ ಶಾಕ್ अपन ये नीतीश मैत्री इंदा आउट बिहार सीएम नीतीश कुमार इवत प्रधानी मोदी कर्पूरी ठाकुर जी को भारत रत्न भी प्रदान किया गया 2007 से लेकर के आई 2023 तक हर साल पहले कांग्रेस की सरकार या और की सरकार बाद में अभी जो सरकार है इन सब लोगों को हम अनुरोध करते रहे लिखते रहे कि भाई जन न कर्पूरी ठाकुर जी का भारत रत्न प्रदान किया जाए अभी लोग नहीं करते थे लेकिन कल कर दिया है तो मुझे खुशी है मैं इसके लिए केंद्र सरकार को और प्रधानमंत्री जी को भी मैं बधाई देता हूं कि उन्होंने स्वीकार कर लिया मैत्रीकूट दायक प्रधान अभ्यर्थी आयके विचार कांग्रेस निककासी मीतीश कुमार अब आगल अब गोत स्पर्धित ಇದೀಗ ಪ್ರಧಾನಿ ಮೋದಿ ಹಾಡಿ ಹೊಗಳಿರುವುದು ಅನುಮಾನ ಮೂಡಿಸಿದೆ ಟಿ ಎಂ ಸಿ ಆಪ್ನಂತೆಯೇ ನಿತೀಶ್ ಮೈತ್ರಿಯಿಂದ ಔಟ್ ಆಗ್ತಾರಾ ಅನ್ನೋ ಅನುಮಾನ ಮೂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಎಸ್ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಒಂದು ಆಮ್ ಆದ್ಮಿ ಪಾರ್ಟಿ ತೆಗೆದುಕೊಂಡಿರುವಂತಹ ನಿರ್ಧಾರ ಪಂಜಾಬ್ನಲ್ಲಿರುವ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ನಡೆಸುತ್ತೆ ಅಂತೇಳಿ ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನಾವು ಇಲ್ಲಿನ ನಲವತ್ತೆರಡಕ್ಕೆ ನಲವತ್ತೆರಡು ಕ್ಷೇತ್ರಗಳಲ್ಲಿ ನಾವೇ ಸ್ಪರ್ಧಿಸ್ತೀವಿ ಕಾಂಗ್ರೆಸ್ ಬೇಕಿದ್ರೆ ಸ್ಪರ್ಧಿಸ್ಲಿ ಇವರೇ ಮೊನ್ನೆ ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ಮುನ್ನೂರು ಸೀಟ್ಗಳಲ್ಲಿ ಸ್ಪರ್ಧಿಸ್ಲಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು ಮುನ್ನೂರು ಸೀಟ್ಗಳಲ್ಲಿ ಅವರು ಬಿ ಜೆ ಪಿಯನ್ನು ಎದುರಿಸ್ಲಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು ಹಾಗಾದರೆ ಇಂಡಿಯಾ ಈ ಒಂದು ಮೈತ್ರಿಕೂಟಕ್ಕೆ ಇವರು ಹೆಸರಿಟ್ಟಂತಹ ಸಂದರ್ಭದಲ್ಲಿ ಇಂಡಿಯಾ ಅನ್ನುವಂತಹ ಹೆಸರಿಟ್ಟಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಒಬ್ಬ ಬಿ ಜೆ ಪಿಯ ಅಭ್ಯರ್ಥಿಯ ಎದುರುಗಡೆ ಮೈತ್ರಿಕೂಟದ ಕಡೆಯಿಂದ ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುತ್ತೀವಿ ಇದು ನಮ್ಮ ಚಿಂತನೆ ಅಂತ ಹೇಳಿ ಹಾಗಾದರೆ ಈಗ ಇಲ್ಲ ನಮ್ಮ ಸ್ವಂತ ಶಕ್ತಿಯಿಂದಲೇ ನಾವು ಎದುರಿಸ್ತೀವಿ ಬಿ ಜೆ ಪಿಯನ್ನು ಅನ್ನುವಂತಹ ನಿಲುವು ಯಾವ ಕಾರಣಕ್ಕೆ ಬಂತು ರಾಹುಲ್ ಗಾಂಧಿಯವರು ಜನವರಿ ಹದಿನಾಲ್ಕರಿಂದ ಭಾರತ ನ್ಯಾಯ ಯಾತ್ರೆಯನ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಆರಂಭಿಸಿದ ದಿವಸನೇ ಇಂದ ಒಂದಿಬ್ರು ಯುವ ನಾಯಕರುಗಳು ಕಾಂಗ್ರೆಸ್ಗೆ ಕೂಡ ಬಾಯ್ ಹೇಳಿದ್ರು ಈಗ ನೋಡಿದ್ರೆ ಇಂಡಿಯಾ ಕೂಟದ ನಾಯಕರುಗಳು ಕೂಡ ಅದರಿಂದ ದೂರ ಸರಿತಾ ಇರುವಂತಹ ಅದರ ಉದ್ದೇಶ ಏನು ಇದರ ಪರಿಣಾಮ ಏನು ಏನಾಗಬಹುದು ರಾಷ್ಟ್ರ ರಾಜಕಾರಣದಲ್ಲಿ ಲೋಕಸಭೆ ಚುನಾವಣೆ ಇಂದಿನ ಹತ್ತಿರದಲ್ಲಿ ಇರುವಾಗ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ ನಮ್ಮ ಜೊತೆಗೆ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ರಮೇಶ್ ಬಾಬು ಅವರು ಜಾಯ್ನ್ ಆಗಿದ್ದಾರೆ ಹಾಗೆಯೇ ನಮ್ಮ ಜೊತೆಗೆ ಡಾಕ್ಟರ್ ಸತೀಶ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಆಮ್ ಆದ್ಮಿ ಪಾರ್ಟಿಯ ಬೆಂಗಳೂರು ನಗರದ ಅಧ್ಯಕ್ಷರು ಮತ್ತು ಬೆಂಗ್ಳು ಬೆಂಗಳೂರಿನ ಜಯನಗರ ಮತಕ್ಷೇತ್ರದ ಬಿಜೆಪಿಯ ಶಾಸಕರಾಗಿರುವ ಸಿ ಕೆ ರಾಮಮೂರ್ತಿ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ಹಾಗೂ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಬಿ ವಿ ಶಿವಶಂಕರ್ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ನಾನು ಚರ್ಚೆನ ಆರಂಭಿಸ್ತೀನಿ ಡಾಕ್ಟರ್ ಸತೀಶ್ ಕುಮಾರ್ ಅವರ ಮೂಲಕವಾಗಿ ಸತೀಶ್ ಕುಮಾರ್ ಅವರೇ ಪಂಜಾಬ್ನಲ್ಲಿ ಸಾಕಾಯ್ತಾ ಅಂತ ಮೈತ್ರಿ ಬೇಕಿಲ್ವ ಅಲ್ಲಿಗೆ ಇಲ್ಲ ಆ ಥರ ಏನಿಲ್ಲ ಮೈತ್ರಿ ಬೇಕಾಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಮೈತ್ರಿ ಬಗ್ಗೆ ಯಾವುದೇ ರೀತಿ ಇದಿಲ್ಲ ಆದರೆ ಒಂದು ಪಕ್ಷಗಳು ಒಂದು ಸಂಘಟನಾತ್ಮಕವಾಗಿ ಹೋರಾಟ ಮಾಡಬೇಕಾದ್ರೆ ಈ ಒಂದು ಸೀಟುಗಳ ಹಂಚಿಕೆಯಲ್ಲಿ ಕೊಡೋದು ತಗೊಳ್ಳೋದು ಈ ಚರ್ಚೆಗಳು ಸರ್ವೇ ಸಾಮಾನ್ಯ ಸೊ ಅದರಂತೆ ನೆಗೋಷಿಯೇಟ್ ಮಾಡಿದಂಥ ಪ್ರಕ್ ಪ್ರಕ್ರಿಯೆಗಳು ನಡೀತಾ ಇದೆ ಸೊ ಒಟ್ಟಾರೆ ಏನು ಅಂತೇಳಿದ್ರೆ ಇಲ್ಲಿ ನೀವು ಒಂದು ಗಮನಿಸಬೇಕು ಇಲ್ಲಿ ಯಾವುದೇ ರೀತಿಯ ನಾವು ಮೈತ್ರಿಯಿಂದ ಹೊರಬರ್ತೀವಿ ಅಂತ ಯಾವುದೇ ನಮ್ಮ ನಾಯಕರುಗಳು ಎಲ್ಲೂ ಹೇಳಿಲ್ಲ ಸೊ ಆದ್ದರಿಂದ ಇದೇನು ಅಂದರೆ ಬಿ ಜೆ ಪಿನವ್ರಿಗೆ ಒಂಥರ ನೋಡಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋ ಅವ್ರ ಮುಖದಲ್ಲಿ ಮಂದಾಸ ಏನೋ ಬಿರುಕು ಬಿಟ್ಬಿಟ್ರೆ ನಮ್ಮದೇನೋ ಅವ್ರಿಗೆ ಇನ್ನೂ ಬಲ ಬಂದುಬಿಡುತ್ತೆ ಅಂತಕ್ಕಂಥ ಆ ರೀತಿ ಇದ್ದಾರೆ ಆದರೆ ಏನು ಆ ರೀತಿಯ ಮೈತ್ರಿಯಿಂದ ಹೊರತಕ್ಕ ಬ ಹೊರಬರ್ತಕ್ಕಂಥ ಯಾವುದೇ ರೀತಿಯ ಸನ್ನಿವೇಶ ಇಲ್ಲ ಏನು ನಾವು ಯಾವ ಒಂದು ಈ ಬಿ ಜೆ ಪಿಯ ಆಡಳಿತವನ್ನು ಹೊರಗಿಡಬೇಕು ಮುಂದೆ ಒಂದು ಸದೃಢ ಭಾರತವನ್ನು ಕಟ್ಟತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಇಂಡಿಯಾ ಅಲಯನ್ಸನ್ನು ಮಾಡಿದೀವಿ ಸೊ ಅದಕ್ಕೆ ಕಟ್ಟುಬದ್ಧರಾಗಿ ಏನು ಈಗ ಒಂದು ಏನೋ ಒಂದು ಸಣ್ಣ ಪುಟ್ಟ ಗೊಂದಲ ಇರ್ಬೋದು ಈ ಗೊಂದಲ ಶಾಶ್ವತವಾಗಿ ಮುಂದುವರಿಯೋದಿಲ್ಲ ಯಾಕಂತ ಹೇಳಿದ್ರೆ ಪಂಚರಾಜ್ಯಗಳ ಚುನಾವಣೆ ಬಂದ ನಂತರ ಒಂದು ಸ್ಟ್ರಾಟಜಿಯನ್ನು ಮಾಡಬೇಕಾದ್ರೆ ಪಾರ್ಟಿಗಳು ಮಾಡಬೇಕಾದ್ರೆ ನಾವು ಬಿ ಜೆ ಪಿಯನ್ನು ಸಮರ್ಥವಾಗಿ ಎದುರಿಸ್ಬೇಕು ಅಂತ ಹೇಳಿದ್ರೆ ಯಾವ ಯಾವ ರಾಜ್ಯಗಳಲ್ಲಿ ಯಾರು ಬಲಾಬಲವಾಗಿ ಅಂದರೆ ಸರ್ಕಾರಗಳನ್ನು ರಚಿಸಿ ಒಂದು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸೊ ಅಂಥವ್ರಿಗೆ ಆ ಫುಲ್ ಪ್ಲೆಡ್ಜಲ್ಲಿ ಅವಕಾಶ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಸ್ಟ್ರಾಟಜಿ ಚರ್ಚೆ ಇದೆಯೋ ಹೊರ್ತು ಇಲ್ಲೇನೋ ಮೈತ್ರಿಯಿಂದ ಬರ್ತಕ್ಕಂಥದ್ದು ಮತ್ತು ಆ ರೀತಿಯ ಯಾವುದೇ ರೀತಿಯ ಒಂದು ಚಟುವಟಿಕೆಗಳಾಗಲಿ ಮಾತುಗಳಾಗಲಿ ಎಲ್ಲೂ ಬಂದಿಲ್ಲ ಸೊ ಇದು ಮುಂದೆ ಬಗೆಹರ್ತಕ್ಕಂಥ ಒಂದು ಸಂಪೂರ್ಣ ವಿಶ್ವಾಸ ನಮ್ಮಲ್ಲಿದೆ ಮೈತ್ರಿ ಒಳಗಿದ್ದೀವಿ ಜೊತೆಯಲ್ಲಿ ಸ್ಪರ್ಧಿಸುವುದಿಲ್ಲ ಅಂತ ಯಾಕಂದರೆ ನಾನು ಈಗಾಗಲೇ ಅದಕ್ಕೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ವೆಸ್ಟ್ ಬೆಂಗಾಲಲ್ಲಿ ನೀವು ನೋಡೋದಾದರೆ ಟಿ ಎಮ್ ಸಿ ಅವ್ರಿಗೆ ನಿಮಗೆ ಒಂದು ಒಂದು ಕಡೆ ಅವರು ಬಿ ಜೆ ಪಿನೂ ಎದುರಿಸ್ಕೊಂಡು ಕಾಂಗ್ರೆಸ್ನೂ ಎದುರಿಸ್ಕೊಂಬಂದಿದ್ದಾರೆ ಬಂದಿದ್ದಾರೆ ಸಿ ಪಿ ಐ ಪಕ್ಷವನ್ನು ಎದುರಿಸ್ಕೊಂಡು ಬಂದಿದ್ದಾರೆ ಮತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೋಡಿದ್ರೆ ಇಪ್ಪತ್ತೆರಡು ಸೀಟ್ಗಳನ್ನು ಏನು ತೃಣಮೂಲ ಕಾಂಗ್ರೆಸ್ ಪಡೆದುಕೊಂಡಿದೆ ಸೊ ಅದಕ್ಕೆ ಸಮೀಪವಾಗಿ ಅಂದರೆ ಹತ್ತೊಂಬತ್ತು ಸ್ಥಾನದಲ್ಲಿ ಸೆಕೆಂಡ್ ಪ್ಲೇಸನ್ನು ತೊಗೊಂಡಿದ್ದಾರೆ ಸೊ ಒಟ್ಟು ವೆಸ್ಟ್ ಬೆಂಗಾಲಲ್ಲಿ ತೊಗೊಂಡ್ರೆ ನಲವತ್ತೆರಡು ಸೀಟ್ಗಳಲ್ಲಿ ಇಪ್ಪತ್ತೆರಡು ಗೆದ್ದು ಹತ್ತೊಂಬತ್ತು ಸೆಕೆಂಡ್ ಪ್ಲೇಸಲ್ಲಿ ಬಂದಿದ್ದಾರೆ ಸಹಜವಾಗೇ ಇಲ್ಲೇನಾಗುತ್ತೆ ಅಂದರೆ ಆ ಪಾರ್ಟಿಗೆ ಒಂದು ಸ್ವಲ್ಪ ಮನ್ನಣೆ ಕೊಡಬೇಕಾಗ್ತದೆ ಅದು ವರಿಷ್ಠರ ಮಟ್ಟದಲ್ಲಿ ಅದು ಕೊಡಬೇಕಾ ಏನು ಬೇಕೋ ಆ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ನೋಡ್ತಾರೆ ಆದರೆ ಮಮತಾ ದೀದಿಯವರ ಒಂದು ಡಿಮ್ಯಾಂಡ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಸೊ ಅಲ್ಲಿ ತುಂಬ ಅಟ್ಟರಾಗಿ ಬಿ ಜೆ ಪಿನ ಎದುರಿಸ್ಕೊಂಡು ಬಂದಿದ್ದಾರೆ ಯಾರು ಮಮತಾ ದೀದಿಯವರು ಸೊ ಅದರಿಂದ ಮತ್ತು ಕಳೆದ ವಿ ಲೋಕಸಭಾ ಫಲಿತಾಂಶ ಮತ್ತು ಇಲ್ಲಿವರೆಗೂ ಅವರು ವಿಧಾನಸಭೆಯಲ್ಲಿ ಆ ವೆಸ್ಟ್ ಬೆಂಗಾಲಲ್ಲಿ ಆ ಜನಗಳಲ್ಲಿ ತಗೊಂಡಿರೋ ವಿಶ್ವಾಸವನ್ನ ಎಲ್ಲೋ ಇದು ಒಂದು ಲೋಕಸಭಾ ಚುನಾವಣೆಗೆ ಟಿ ಎಮ್ ಸಿ ಅನ್ನೋದು ಒಂದು ಸಿಂಗಲ್ ಹ್ಯಾಂಡೆಡ್ ಆಗಿ ನಿಂತರೆ ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅಂದರೆ ಫುಲ್ ಫ್ಲೆಡ್ಜ್ ಆಗಿ ಯಾವುದೇ ರೀತಿಯ ನೆಗೋಷಿಯೇಟ್ ಮಾಡಿದೆ ಕಾಂಗ್ರೆಸ್ನವರು ಅವರ ಬೇಡಿಕೆಯನ್ನು ಈಡೇರಿಸಿದ್ರೆ ಒಂದಷ್ಟು ಒಳ್ಳೆಯ ಸೀಟ್ಗಳು ಬರ್ತದೆ ಅಂತಕ್ಕಂಥ ಒಂದು ಹಿತಾಸಕ್ತಿ ಅರಿಗಿದೆಯೋ ಹೊರತು ಅವರೇನು ಮೈತ್ರಿಕೂಟದಿಂದ ಹೋಗ್ಬೇಕು ಅಂತ ಓಕೆ 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 ಆದರೆ ರಮೇಶ್ ಬಾಬು ಅವರೇ ಇದನ್ನು ಈಗ ಮಮತಾ ಅವರು ಇಂಡಿಯಾ ಕೂಟದ ಬದಲಿಗೆ ಸ್ವತಂತ್ರ ಸ್ಪರ್ಧೆ ಘೋಷಣೆ ಬಹುಶಃ ಕಾಂಗ್ರೆಸ್ಗೆ ಅಧೀರ್ ರಂಜನ್ ಚೌಧರಿ ಅವರ ಬಾಯಿ ಮುಚ್ಚಿಸೋದಕ್ಕೆ ಸಾಧ್ಯ ಆಗದೆ ಇರೋದರ ಪರಿಣಾಮನ ಇದು ಅಂತ ಏನಿವತ್ತು ಮಮತಾ ಅವರು ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇವೆಲ್ಲ ಇಟ್ ಈಸ್ ಎ ಪ್ರಿಲಿಮಿನರಿ ಒಪಿನಿಯನ್ಸ್ ನೆಗೋಷಿಯೇಷನ್ ಆಗಬೇಕಾದ್ರೆ ಈ ಥರದ್ದು ಆಗೋ ಅಂಥದ್ದು ಸ್ವಾಭಾವಿಕ ಅದೇನೋ ವೆಸ್ಟ್ ಬೆಂಗಾಲ್ಗೆ ಸೀಮಿತವಾಗಲ್ಲ ದೇಶದ ರಾಜಕಾರಣದಲ್ಲಿ ಎರಡು ರೀತಿಯ ರಾಜಕಾರಣವನ್ನು ನಾವು ನೋಡಿದ್ದೇವೆ ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವ್ವರೆಗೂ ಒಂದು ರಾಜಕಾರಣ ಇತ್ತು ಇತ್ತೀಚಿನ ರಾಜಕಾರಣ ಬೇರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರವರೆಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಇತರೆ ಪಕ್ಷಗಳು ಒಂದಾಗಬೇಕು ಅನ್ನೋದು ಒಂದು ವಾತಾವರಣ ಇದ್ದಂಥದ್ದು ಅಂದರೆ ಕಾಂಗ್ರೆಸ್ನ ಬಲಿಷ್ಠವಾಗಿದೆ ಸೋಲ್ಸೋಕ್ಕಾಗಲ್ಲ ಅನ್ನೋ ಒಂದು ವಾತಾವರಣ ಆವತ್ತಿನ ಕಾಲದಲ್ಲಿ ಮತ್ತು ಸೆಂಟ್ರಲಲ್ಲಿ ಯು ಪಿ ಎ ಸರ್ಕಾರ ಬಂದ ನಂತರ ಪರಿಸ್ಥಿತಿ ಮಿತ್ರ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಅವಶ್ಯಕ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ಥರ ಎನ್ ಡಿ ಎ ವಾಜಪೇಯಿರವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ಮಿತ್ರ ಪಕ್ಷಗಳನ್ನ ಅವರು ಸರ್ಕಾರ ಇಟ್ಸಂಥದನ್ನ ನಾವೆಲ್ಲ ನೋಡಿದ್ದೇವೆ ಕಳೆದ ಎರಡು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷನೂ ಸಹ ಅನೇಕ ಮಿತ್ರ ಪಕ್ಷಗಳನ್ನ ಇಟ್ಕೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ ಇಂಡಿಯಾ ಬ್ಲಾಕ್ ಅಂತ ಏನು ಅವರು ಇವತ್ತು ಟೀಕೆ ಮಾಡಕ್ಕೆ ಕೊಟ್ಟಿದ್ದಾರೆ ನನ್ನ ಬಿ ಜೆ ಪಿಯ ಸನ್ಮಿತ್ರರು ಪಾಪ ಅವ್ರಿಗೆ ಇತಿಹಾಸ ಈ ಅಶೋಕ್ ಅಂತವ್ರಿಗೆ ಇತಿಹಾಸ ಗೊತ್ತಿಲ್ಲ ಏಕೆಂದರೆ ಜನಸಂಘದ ದೀಪದಿಂದ ಬಂದಂಥವ್ರು ಪಾರ್ಲಿಮೆಂಟಲ್ಲಿ ಇಬ್ಬರಿದ್ದರೆ ಅವ್ರ ಶಕ್ತಿ ಜಾಸ್ತಿ ಕರ್ನಾಟಕದ ಅಸೆಂಬ್ಲಿನಲ್ಲಿ ಅವರು ಇಬ್ಬರು ಎಮ್ ಎಲ್ ಎಗಳ ಮೇಲೆ ಗೆಲ್ತಲೇ ಇರಲಿಲ್ಲ ಅವರು ಆ ಥರದ ಪರಿಸ್ಥಿತಿ ಪಾಪ ಅವರೇನೋ ಇವತ್ತು ಅಲ್ಲೆಲ್ಲ ಕನಕಪುರದಲ್ಲಿ ಹೋಗಿ ಗೆಲ್ತಿ ಹೋಗಿ ಡಿಪಾಸಿಟ್ ಕಳ್ಕೊಂಬಂದಿದ್ದಾರೆ ಅದರದ ಹೇಳಿಕೆನ ಈ ರೀತಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಅದಿರಲಿ ಅವ್ರಿಗೆ ರಾಜಕೀಯವಾಗಿ ಅಶೋಕ್ ಅಂತವ್ರಿಗೆ ಬೊಮ್ಮಾಯಿ ಅಂತವ್ರಿಗೆ ಹೆಂಗೆ ಉತ್ತರ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಆದರೆ ಒಂದು ಸ್ಪಷ್ಟ ಇದೆ ಇಡೀ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಎಲ್ಲ ಪಕ್ಷಗಳು ಒಂದು ಯೂನಿಟಿಯಿಂದ ಬಂದಿದ್ದಾವೆ ಇಂಡಿಯಾ ಬ್ಲಾಕ್ ಇಂಡಿಯಾ ಒಕ್ಕೂಟವನ್ನು ರಚನೆ ಮಾಡ್ಕೊಂಡಿದ್ದಾವೆ ಭಾಳ ಇಂಟ್ರೆಸ್ಟಿಂಗ್ ಏನಂದರೆ ಇಷ್ಟೆಲ್ಲ ಬಿ ಜೆ ಪಿರು ಮಾತಾಡ್ತಾ ಇದ್ದಾರೆ ಇಂಡಿಯಾ ಬ್ಲಾಕಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆಂಟು ರಾಜಕೀಯ ಪಕ್ಷ ಅವ್ರು ಮಾಡ್ಕೊಂಡಿದ್ದಾರೆಲ್ಲ ಎನ್ ಡಿ ಎ ಮೂವತ್ತೆಂಟು ರಾಜಕೀಯ ಪಕ್ಷ ಆದರೆ ಒಂದು ಸತ್ಯ ಏನಂದರೆ ಯಾರ್ಯಾರು ಎನ್ ಡಿ ಎನಲ್ಲಿ ಬಿ ಜೆ ಪಿ ಜೊತೆ ಹೋಗ್ತಾರೆ ಒಬ್ಬೊಬ್ಬನೇ ಮುಗಿಸೋ ಅಂಥದ್ದು ಉದಾಹರಣೆಗೆ ಕರ್ನಾಟಕದಲ್ಲಿ ರಾಮಕೃಷ್ಣ ರೆಡ್ಡಿರು ಅವರು ಲೋಕಶಕ್ತಿ ಮಾಡಿದ್ರು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಇವತ್ತು ಲೋಕಶಕ್ತಿ ಜ ಇತ್ತ ಅಂತೇಳಿ ಜನ ದುರ್ಬೀನ್ ಹಾಕ್ಕೊಂಡು ಹುಡುಕ್ಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಇರ್ಬೋದು ನೀವು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಇರ್ಬೋದು ಪಂಜಾಬಲ್ಲಿ ಅಕಾಲಿದಳ ಇರ್ಬೋದು ಯಾರ್ಯಾರು ಇವ್ರ ಜೊತೆ ಒಂದು ಸಮ್ಮಿಶ್ರ ಸರ್ಕಾರ ಅಥವಾ ಜೊತೆ ಕೈ ಜೋಡಿಸ್ತಾರೋ ಅವ್ರನ್ನ ಮುಗಿಸೋ ಅಂಥದ್ದು ಭಾರತೀಯ ಜನತಾ ಪಕ್ಷದ ಹವ್ಯಾಸ ಮತ್ತು ಹಿಡನ್ ಅಜೆಂಡಾ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮಮತಾ ಬ್ಯಾನರ್ಜಿಯವರಾಗಲಿ ನಿತೀಶ್ ಕುಮಾರ್ ಆಗಲಿ ಅರವಿಂದ್ ಕ್ರೇಜ್ರಿವಾಲ್ ಅವರಾಗಲಿ ಅವರೆಲ್ಲ ಒಂದು ಯೂನಿಟಿನಲ್ಲಿ ಇದ್ದಾರೆ ಇವತ್ತು ಪರ್ಯಾಯವಾಗಿ ಇವರಿಗೆ ಶಕ್ತಿಯನ್ನ ಪರ್ಯಾಯವಾಗಿ ಬಿಜೆಪಿಗೆ ರಾಜಕೀಯ ಶಕ್ತಿ ತುಂಬಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರಿಗೆ ಈ ತರ ರೂಮರ್ಸ್ ಊಟಸ್ಬಿಟ್ಟು ಜನ ಓಟ್ ಹಾಕ್ಬಿಡ್ತಾರೆ ಅಂತ ಹೇಳಿ ಅದರ ಕನ್ಸಲ್ಲೇ ಇರಲಿ ಅವರು ಜನ ಉತ್ತರವನ್ನು ಕೊಡೋ ಕೆಲಸ ಮಾಡ್ತಾರೆ ಮಾತಾಡೋಣ ಮಾತಾಡೋಣ ಇಲ್ಲಿ ಕೇವಲ ಇದು ಬಿಜೆಪಿ ಹುಟ್ಟು ಹಾಕ್ತಾ ಇರುವಂತಹ ತಂತ್ರ ಅಷ್ಟೇನಾ ಅಥವಾ ನಿಜಕ್ಕೂ ಕೂಡ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ನಾವು ಮುಂದುವರಬೇಕ ನಂತರ ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆನ ಮುಂದುವರಿಸೋಣ ನಮ್ಮ ಜೊತೆಗೆ ಸಿ ಕೆ ರಾಮಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ ಬೆಂಗಳೂರು ಜಯನಗರದ ಶಾಸಕರು ಬಿಜೆಪಿ ಶಾಸಕರು ಹಾಗೆಯೇ ಶಿವಶಂಕರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ರಾಮಮೂರ್ತಿ ಅವರೇ ತಮ್ಮ ಪ್ರಕಾರ ಈಗ ಇಂಡಿಯಾ ಕೂಟದಿಂದ ಅದರಿಂದ ಸ್ಪರ್ಧಿಸುವುದಿಲ್ಲ ಸ್ವತಂತ್ರವಾಗಿ ನಾವು ಸ್ಪರ್ಧಿಸ್ತೀವಿ ಅಂತ ಘೋಷಣೆ ಮಾಡಿರುವಂತಹ ಟಿ ಎಂ ಸಿ ಅಥವಾ ಪಂಜಾಬ್ನಲ್ಲಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ನಾವೇ ಸ್ಪರ್ಧಿಸ್ತೀವಿ ಅಂತ ಹೇಳ್ತಿರುವಂತಹ ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಯವರ ನಿಲುವಾಗಲಿ ಇದು ಇಂಡಿಯಾ ಕೂಟದಲ್ಲಿರುವಂತಹ ಬಿರುಕ ಅಥವಾ ಕಾಂಗ್ರೆಸ್ ಮತ್ತು ಆಪ್ನ ನಾಯಕರುಗಳಿರ್ತೀರ ಎಲ್ಲ ಇದು ಜಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಏನಂದರೆ ಇನ್ನೂ ಪ್ರಿಲಿಮಿನರಿ ಆಗಿರುವಂಥ ವಿಚಾರಗಳಷ್ಟೇ ನಾವೇನು ಯಾವುದೇ ರೀತಿಯಾದಂತಹ ಬಿರುಕು ಏನು ಆಗಿಲ್ಲ ಅಂತೇಳಿ ಇವತ್ತು ಕಾಂಗ್ರೆಸ್ ಅಲ್ಲಾಗ್ಲಿ ಐ ಎನ್ ಡಿ ಎ ಏನು ಇದರಲ್ಲಿ ಯಾರು ನಾಯಕರು ಮುಂದಕ್ಕೆ ಮೋದಿ ವಿರುದ್ಧ ಹೋಗುವರು ಅಂತ ಸ್ಪಷ್ಟವಾಗಿ ಅವರು ಹೇಳ್ತಿಲ್ಲ ಇದರಲ್ಲಿ ಯಾರು ಯಾರ ಮೇಲೆ ಕೂಡ ಇದ್ರಿಗೆ ಇದು ಡಿಪೆಂಡ್ ಆಗಿಲ್ಲ ಇವತ್ತು ಇಡೀ ಕಾಂಗ್ರೆಸ್ನ ಯಾರು ಕೂಡ ತಬ್ಗೊಂತ ಇಲ್ಲ ಇಲ್ಲ ಇವತ್ತು ಒಂದು ಕಡೆ ಹೇಳ್ತದೆ ಪಂಜಾಬಲ್ಲಿ ನಾವು ಸ್ವತಂತ್ರವಾಗಿ ನಾವು ಸ್ಪದಿಸ್ತೀವಿ ನಾವು ಕಾಂಗ್ರೆಸ್ಗೆ ನಮಗೆ ಸಂಬಂಧ ಇಲ್ಲ ಡೆಲ್ಲಿನ ನಾವು ಸಪ್ರೇಟ್ ಆಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ನ ನಾವು ಮೈತ್ರಿ ಮಾಡ್ಕೊತೀವಿ ಅಂತ ಇದುವರೆಗೆ ಕೂಡ ಯಾವುದೇ ಕೂಡ ಒಂದು ಸ್ಪಷ್ಟವಾದ ಒಂದು ನಿಲುವನ್ನ ಅವರು ಹೊಂದಿಲ್ಲ ನಮ್ಗೆ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಇವತ್ತು ಮೋದಿ ಅವರು ಕಂಡ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಕಂಡ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ನಡುಕ ಶುರು ಆಗಿದೆ ಕಾಂಗ್ರೆಸ್ನ ಎಲ್ಲಿ ತಗೊಂಡ್ರೆ ಇಡೀ ಅವರೇ ನಾಶ ಆಗೋ ಪರಿಸ್ಥಿತಿ ಇವತ್ತು ಎಲ್ಲಾ ಕಡೆ ಒಂದು ದೃಷ್ಟಿಯಿಂದ ಸ್ಥಳೀಯ ಪಕ್ಷಗಳು ಇವತ್ತು ಕಾಂಗ್ರೆಸ್ನ ದೂರ ಇವಾಗ ಸಪ್ರೇಟ್ ಆಗಿ ಯೋಚನೆ ಮಾಡುವಂತ ಕೆಲಸವನ್ನು ಆಗಿದೆ ಆ ದೃಷ್ಟಿಯಿಂದ ಅವರು ಯಾರು ಒಪ್ಕೊಳ್ಳಿ ಅವರು ಯಾರು ಮುಂದಿನ ಪ್ರಧಾನ ಮಂತ್ರಿ ಅಂತ ನಮ್ಮೆಲ್ಲ ಏನು ಎನ್ ಡಿ ಎ ಮಿತ್ರ ಪಕ್ಷಗಳು ಮೋದಿರವ್ರನ್ನ ನಾವು ಒಪ್ಕೊಂತೀವಿ ಎಲ್ಲರೂ ಹೇಳ್ತೀರಾ ಮುಂದಿನ ನಾ ಪ್ರಧಾನ ಮಂತ್ರಿ ಮೋದಿರವರು ಇವತ್ತು ಅವರಲ್ಲಿ ಸ್ಪಷ್ಟವಾಗಿ ಯಾವುದೋ ಕೂಡ ಸ್ಪಷ್ಟವಾಗಿ ಅವರಿಗೆ ನಿರ್ಧಾರ ಕೂಡ ಇಲ್ಲ ಓಕೆ 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 ರಾಮೂರ್ತಿ ರಾಮ ಮೂರ್ತಿ ಅವರು ಮಾತಾಡ್ತೀರಿ ರಾಮೂರ್ತಿ ಅವರು ಮಾತಾಡ್ತೀರಿ ರಮೇಶ್ ಬಾಬ್ರೆ ಒಂದು ಕಡೆ ಬಿಜೆಪಿ ನಾಯಕರು ಹೇಳ್ತಾರೆ ಅಂತ ಕಾಂಗ್ರೆಸ್ ಜೊತೆ ಸೇರಿದ ತಕ್ಷಣ ಸುಟ್ಟು ಹೋಗ್ಬಿಡ್ತೀವಿ ನಾವು ನಾಶ ಆಗೋಗ್ಬಿಡ್ತೀವಿ ಅನ್ನೋಂತಹ ಭೀತಿ ಇದೆ ಅಂತ ಹೇಳಿ ರವರು ಬಹುತೇಕ ನನಗಿರೋ ಮಾಹಿತಿ ಪ್ರಕಾರ ಸಂಘ ಪರಿವಾರದಿಂದ ಬಂದಂಥವ್ರು ಏನಕ್ಕೆ ಇದನ್ನು ಕೋಟ್ ಮಾಡ್ತಿದ್ದೀನಿ ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದಲ್ಲಿ ಒಂದು ಕಾಂಗ್ರೆಸ್ ವಿರುದ್ಧ ಅವ್ರು ಪ್ರಚಾರ ಮಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ದಿದ್ದೆ ಒಂದು ಏಕ ವ್ಯಕ್ತಿತ್ವಕ್ಕೆ ನಮ್ಮ ವಿರೋಧ ಏಕ ವ್ಯಕ್ತಿತ್ವದ ನಾಯಕತ್ವಕ್ಕೆ ನಮ್ಮ ವಿರೋಧ ಇಂದಿರಾ ಗಾಂಧಿ ನೆಹರು ನೆಹರೂ ಅವ್ರಿರ್ಬೋದು ರಾಜೀವ್ ಗಾಂಧಿ ಅವ್ರು ಇರ್ಬೋದು ಅವ್ರು ವಿರೋಧ ಮಾಡ್ತಿದ್ರೆ ಅದು ಏಕ ವ್ಯಕ್ತಿತ್ವ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅಘೋಷಿತ ತುರ್ತು ಪರಿಸ್ಥಿತಿಯ ಸರ್ವಾಧಿಕಾರಿ ಧೋರಣೆಯ ನರೇಂದ್ರ ಮೋದಿರವ್ರನ್ನ ನಾಯಕ ಅಂತ ಒಪ್ಕೊಂಡ್ಬಿಟ್ಟವ್ರೆ ಒಪ್ಕೊಳ್ಳಿ ನಮಗೇನು ಬೇಜಾರಿಲ್ಲ ನನಗಿರೋ ಪ್ರಶ್ನೆ ನಿಮ್ಮ ಐಡಿಯಾಲಜಿ ಎಲ್ಲೂ ಹೋಯ್ತು ಅಂತ ಈ ದೇಶಕ್ಕೆ ಉತ್ತರ ಕೊಡಬೇಕು ನೀವು ಆರ್ ಎಸ್ ಎಸ್ನವರು ಭಾರತೀಯ ಜನತಾ ಪಕ್ಷದವರು ನೀವೇನು ಇದುವರೆಗೂ ಟೀಕೆ ಮಾಡ್ತಾಯಿದ್ರಲ್ಲ ಏಕ ವ್ಯಕ್ತಿತ್ವದ ನಾಯಕತ್ವವನ್ನು ಅದನ್ನು ಉತ್ತರ ಕೊಡಬೇಕು ಇವತ್ತು ಅವರು ಇಂಡಿಯಾ ಬ್ಲಾಕಲ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಒಳ್ಳೆ ಹೇಳೋದು ಕೇಳೋದು ಕೊಟ್ಟಿದ್ದಾರೆ ಇವರು ಯಾವ್ಯಾವ ಚುನಾವಣೆಯಲ್ಲಿ ಕಳೆದ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆಲಿ ಈ ದೇಶದಲ್ಲಿ ಯಾರು ನಿಟ್ಕೊಂಡು ಯಾವ್ಯಾವ ಚುನಾವಣೆ ಮಾಡಿದ್ರು ಹೇಳಬೇಕು ಅದನ್ನು ಹೇಳಬೇಕು ಇವತ್ತಿನವ್ರು ಈ ದೇಶದಲ್ಲಿ ಜನಸಂಘ ಆಗಲಿ ದೀಪದ ಗುರುತು ಜನಸಂಘ ಸಾವಿರದ ಒಂಬೈನೂರ ಎಂಬತ್ತು ಬಿ ಜೆ ಪಿ ಇಲ್ಲಿವರೆಗೂ ನಾಯಕತ್ವದಲ್ಲಿ ಏಕ ವ್ಯಕ್ತಿಯ ನಾಯಕತ್ವದಲ್ಲಿ ಘೋಷಣೆ ಮಾಡಿ ಚುನಾವಣೆ ಹೋಗಿದ್ದೇ ಇಲ್ಲ ಇವ್ರದ್ದು ಇವರು ಇವತ್ತು ಕಾಂಗ್ರೆಸ್ಗೆ ಪಾಠ ಹೇಳಕ್ಕೆ ಕೊಟ್ಟಿದ್ದಾರೆ ಈ ದೇಶದ ದುರಂತ ಏನಂದರೆ ಯಾವ ಮೌಲ್ಯಗಳ ಪ್ರತಿಪಾದನೆ ಮಾಡ್ಕೊಂಡು ಬಂದಂಥ ಭಾರತೀಯ ಜನತಾ ಪಕ್ಷ ತುರ್ತು ಪರಿಸ್ಥಿತಿ ಇರ್ಬೋದು ಸರ್ವಾಧಿಕಾರಿ ಧೋರಣೆ ಇರ್ಬೋದು ಏಕ ವ್ಯಕ್ತಿಯ ನಾಯಕತ್ವ ಇರ್ಬೋದು ಇವೆಲ್ಲ ವಿರೋಧ ಮಾಡ್ಕೊಂಬಂದರು ಅವೆಲ್ಲವಕ್ಕೂ ಶರಣಾಗಿದ್ದಾರೆ ಇವತ್ತು ಈ ದೇಶದ ಪ್ರಧಾನಿ ದುರಂತ ಒಂದು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಶಕ್ತಿ ಇಲ್ದಲ್ಲಿರ್ತಕ್ಕಂಥ ದುರ್ಬಲ ಪ್ರಧಾನಮಂತ್ರಿ ಚುನಾವಣೆ ಗೆಲ್ಲೋದು ನೀವು ಪ್ರಧಾನಿ ಆಗೋದು ಬೇರೆ ಇಂದಿರಾ ಗಾಂಧಿ ಅವರು ಗೆದ್ದವ್ರೆ ನೆಹರು ಅವರು ಗೆದ್ದವ್ರೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸ್ವೀಪ್ ಮಾಡಿದೆ ನಾನ್ನೂರ ಮೇಲೆ ಸ್ಥಾನ ಗಳಿಸಿದ್ವಿ ನಾವು ನಾನೂರ ನಲವತ್ತರ ಮೇಲೆ ಸ್ಥಾನ ಗಳಿಸಿದೀವಿ ಅದಲ್ಲ ನೀವು ಎಂತಹ ದುರ್ಬಲ ಪ್ರಧಾನಿಯನ್ನ ಇಟ್ಕೊಂಡಿದ್ದೀರಾ ಅವ್ರ ಮುಂದೆ ಚರ್ಚೆ ಮಾಡೋಕೆ ಯಾರು ತಯಾರಿಲ್ಲ ಡೆಮಾಕ್ರಸಿಯನ್ನು ಕುಂದಿದ್ದೀರಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅರ್ಥ ಏನು ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು ಈಗ ರಮೇಶ್ ಅವರು ನನಗೆ ಬಹಳ ಆತ್ಮೀಯ ಸ್ನೇಹಿತರು ರಮೇಶ್ ಬಾಬು ಅವ್ರು ಬಿಟ್ಟು ಬೇರೆ ಯಾರೋ ಒಬ್ಬ ಕಾಂಗ್ರೆಸ್ ನಾಯಕ ಹಳೆ ಕಾಂಗ್ರೆಸ್ ನಾಯಕರು ಇದ್ರೆ ನಾನು ಕೇಳ್ತಿದ್ದೆ ಅವ್ರನ್ನ ಭೂತದ ಬಾಯಲ್ಲಿ ಭಗವದ್ಗೀತೆಯನ್ನು ನೀವು ಹೇಳೋಕ್ಕೆ ಸರಿನಾ ಅಂತ ಯಾಕೆಂದ್ರೆ ಹಿಂದೆ ಮೆಲುಕು ಹಾಕಿದಾಗ ಯಾರು ಆಘೋಷಿತ ನಾಯಕ ಇರು ಕಾಂಗ್ರೆಸ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಏರಿದಂಥ ನಾಯಕಿ ಯಾರು ಕಳೆದ ಇಡೀ ಇದು ಇಲ್ಲಿ ತನಕ ಕಾಂಗ್ರೆಸ್ ಶುರುವಾಗಲಿಂದ ಇಲ್ಲಿ ತನಕ ಒಂದೇ ಕುಟುಂಬ ಇಡೀ ಕಾಂಗ್ರೆಸ್ ಹಿಡಿತವನ್ನ ದೇಶದ ಹಿಡಿತವನ್ನ ಇಟ್ಕೊಂತ ಯಾವ ಕುಟುಂಬ ಇತ್ತು ಅವರು ಸರ್ವಾಧಿಕಾರನ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅಂತವ್ರು ಆದ್ಮೇಲೆ ಮತ್ತೊಮ್ಮೆ ಇವತ್ತು ಮೋದಿಯವ್ರು ಮೇಲೆ ಮತ್ತೆ ಇವತ್ತು ಅವರು ಕೂಡ ಹೇಳ್ತಾ ಇದಾರೆ ಯಾರು ಎಪ್ಪತ್ತು ಎಪ್ಪತ್ತೈದು ವರ್ಷ ಆದ್ಮೇಲೆ ಇವತ್ತು ಮತ್ತೆ ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತ ಇಂತ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ರಮೇಶ್ ಬಾಬು ಅವರು ಇವತ್ತು ನಾವೇನು ನೀವನ್ಕೊಂಡಂಗೆ ಕೇಂದ್ರದಲ್ಲಿ ಇವತ್ತು ಅವರ ತಾತ ಮುತ್ತಾದಿಂದ ಯಾವತ್ತು ಸರ್ವಾಧಿಕಾರ ಬೇರೆ ಒಂದೇ ಕುಟುಂಬ ಮಾಡಿಲ್ಲ ದೇಶವನ್ನ ಹಿಡಿತಾ ಇಟ್ಕೋಬೇಕು ಅಂತ ಇವತ್ತು ಏನ್ ಮಾಡಿದ್ದಾರೆ ಅದು ತಾವುಗಳು ಹಿಂದೆ ಒಂದ್ಸಲಿ ನೋಡ್ಬೇಕು ಇವತ್ತು ಇಡೀ ಜನ ಹೇಳ್ತಾ ಇದ್ದಾರೆ ಇಡೀ ವಿಶ್ವ ಹೇಳ್ತಾ ಇದೆ ಮೋದಿಯರೊಬ್ರು ಒಬ್ಬ ವಿಶ್ವಗುರು ಮೋದಿಯರೊಬ್ಬ ಸ್ಟ್ರಾಂಗ್ ಒಬ್ಬ ಲೀಡರ್ ಅಂತ ಅಂದ್ಬಿಟ್ಟು ಇಡೀ ನಾವೆಲ್ಲ ಹೇಳ್ಬೇಕಾರೆ ನಾವು ಒಂದ್ಸಲಿ ನಮ್ಮ ಇವರು ಹೇಳಿದ್ರು ಸನ್ಮಾನ್ಯ ಆ ನಮ್ಮ ಪ್ರಧಾನ ಮಂತ್ರಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು ಇಂದಿರಾ ಗಾಂಧಿ ಕೂರ್ತಿ ಹೇಳಿದ್ರು ಒಳ್ಳೆ ಒಬ್ಬ ನಾಯಕಿ ಅಂತ ನೀವು ಒಪ್ಕೋಬೇಕೆ ಹೊರತು ನೀವು ಒಪ್ಕೊಳ್ಳುವಂತ ಮನಸ್ಥಿತಿ ನಿಮ್ಗೆ ಯಾರಿಗೂ ಇಲ್ಲ ಇವಾಗ ಐವತ್ತು ಪರಿಸ್ಥಿತಿ ಮಾತಾಡ್ತೀನಿ ಚರ್ಚೆ ನಾವು ಮುಂದುವರ್ಸೋಣ ಚರ್ಚೆ ನಾವು ಮುಂದುವರ್ಸೋಣ ಬಹಳಷ್ಟು ವಿಚಾರಗಳನ್ನು ಮಾತಾಡುವಂತದ್ದು ಇದೆ ವಿಶೇಷವಾಗಿ ಈ ಮೈತ್ರಿಕೂಟ ಯಾವ ಸ್ವರೂಪದಲ್ಲಿ ಹಾಗಾದ್ರೆ ಭದ್ರವಾಗಿದೆಯಾ ಅಥವಾ ಮೋದಿ ಅವರನ್ನ ಮತ್ತಷ್ಟು ಸುಭದ್ರ ಮಾಡೋದಕ್ಕೆ ಹೊರಟಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮುಂದುವರ್ಸೋಣ ಚಿಕ್ಕ ಬ್ರೇಕ್ ಬೇಕಾದಂತ ಮತ್ತೊಮ್ಮೆ ಸ್ವಾಗತ ನಾವು ಚರ್ಚೆಯನ್ನು ಮುಂದುವರ್ಸೋಣ ಆದರೆ ಅದಕ್ಕಿಂತ ಮುಂಚಿತವಾಗಿ ಬಹಳ ಮುಖ್ಯವಾಗಿ ಮಮತಾ ಅವರು ನಾವು ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಅನ್ನೋಂತಹ ಘೋಷಣೆ ಮಾಡಿದ್ದಿರ್ಬೋದು ಅಥವಾ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಏಕಾಂಗಿ ಸ್ಪರ್ಧೆಯನ್ನು ಘೋಷಣೆ ಮಾಡಿದ್ದಿರ್ಬೋದು ಇದು ಯಾವ ಸ್ವರೂಪದಲ್ಲಿ ಇಂಡಿಯಾ ಕೂಟದ ಮೇಲೆ ಇಂಡಿಯಾ ಬ್ಲಾಕ್ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಬೀರುತ್ತೆ ಆದರೆ ಕಾಂಗ್ರೆಸ್ ಮುಂದಿರುವಂತಹ ಆಯ್ಕೆಗಳು ಏನು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ ಕಾಂಗ್ರೆಸ್ಗೂ ಬಿಜೆಪಿಗೂ ಇದೀಗ ಲೋಕಸಭೆ ಚುನಾವಣೆಯೊಂದೇ ಅಜೆಂಡಾ ರಾಮನಾಮ ಜಪದೊಂದಿಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡಿಕೊಂಡಿದೆ ಮೂರನೇ ಬಾರಿ ಮೋದಿ ಸರ್ಕಾರ ಈ ಬಾರಿ ನಾಲ್ನೂರು ಸ್ಥಾನ ಎಂಬ ಹುಮ್ಮಸ್ಸಿನಲ್ಲೇ ಸಾಗಿದೆ ಮೋದಿ ಸೋಲಿಸಲೆಂದೇ ಜುಡೇಗಾ ಭಾರತ್ ಜೀತೆಗಾ ಇಂಡಿಯಾ ಎಂಬ ಘೋಷವಾಕ್ಯದೊಂದಿಗೆ ಕೂಟ ಮಾಡಿಕೊಂಡಿದೆ ಕಾಂಗ್ರೆಸ್ ಆದರೆ ಆ ಜುಡೇಗಾ ಭಾರತ್ ಮುರಿದು ಬೀಳ್ತಿದೆ ಕೂಟದಲ್ಲಿದ್ದ ಇಪ್ಪತ್ತೆಂಟು ಪಕ್ಷಗಳಲ್ಲೂ ಒಂದೊಂದು ತಕರಾರು ಎದ್ದಿದೆ ಟಿಎಂಸಿ ಆಪಂತು ಅಧಿಕೃತವಾಗೇ ಹೊರಬಂದಿವೆ ಬಂಗಾಳದಲ್ಲಿ ಟಿಎಂಸಿಗೆ ನೇರ ಪ್ರತಿಸ್ಪರ್ಧಿ ಬಿಜೆಪಿ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನು ಕೇಳಿದ್ದ ಕಾಂಗ್ರೆಸ್ಗೆ ಹಿನ್ನಡೆ ನಲವತ್ತೆರಡು ಸ್ಥಾನಗಳಲ್ಲೂ ನಿಲ್ಲಲು ಮಮತಾ ನಿರ್ಧಾರ ಪಂಜಾಬ್ನಲ್ಲಿ ಎಲ್ಲಾ ಹದಿಮೂರು ಸ್ಥಾನ ಕೇಳಿದ್ದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೀಟು ಬಿಟ್ಟುಕೊಡದಿರಲು ನಿರ್ಧಾರ ಎಲ್ಲ ಹದಿಮೂರು ಸ್ಥಾನದಲ್ಲಿ ನಾವೇ ನಿಲ್ತೇವೆ ಎಂದ ಆಪ್ ಆಪ್ಗೆ ಕಾಂಗ್ರೆಸ್ಸೇ ಎದುರಾಳಿಯಾದ ಕಾರಣಕ್ಕೆ ಮೂರನೇ ಪಕ್ಷಕ್ಕೆ ಲಾಭ ದೆಹಲಿಯ ಏಳು ಸೀಟುಗಳ ಪೈಕಿ ಎರಡು ಕೇಳಿರೋ ಕಾಂಗ್ರೆಸ್ ಎಲ್ಲಾ ಸೀಟುಗಳು ನಮಗೇ ಇರಲಿ ಅಂತಿರೋ ಆಪ್ ಪಂಜಾಬ್ನಂತೆಯೇ ಕೇಜ್ರಿವಾಲ್ ಕೈ ಕೊಡ್ತಾರೆ ಉತ್ತರ ಪ್ರದೇಶದ ಅರವತ್ತೆಂಟು ಸೀಟು ಕೇಳಿರೋ ಎಸ್ಪಿ ಸೀಟು ಹಂಚಿಕೆ ಬಗ್ಗೆ ಇನ್ನೂ ಯಾವುದೇ ಖಚಿತತೆ ಇಲ್ಲ ಏಕಾಂಗಿ ಸ್ಪರ್ಧೆಗೂ ಎಸ್ಪಿ ಈಗಾಗಲೇ ಇಂಗಿತ ಬಿಹಾರದಲ್ಲಿ ಆರ್ಜೆಡಿ ಜೆಡಿಯು ನಡುವೆ ಈಗಾಗಲೇ ಮೈತ್ರಿ ಕಾಂಗ್ರೆಸ್ ಹತ್ತು ಸ್ಥಾನ ಕೇಳಿದ್ದು ಚರ್ಚೆ ಆಗ್ತಿದೆ ಕಾಂಗ್ರೆಸ್ಗೆ ಹತ್ತು ಸ್ಥಾನ ಸಿಗೋದು ಡೌಟ್ ಮಹಾರಾಷ್ಟ್ರದಲ್ಲಿ ಸೀಟು ಹೊಂದಾಣಿಕೆ ಬಗ್ಗೆ ಗೊಂದಲ ಇನ್ನೂ ಫೈನಲ್ ಆಗದ ಹೊಂದಾಣಿಕೆ ಹೀಗೆ ಒಂದೊಂದು ರಾಜ್ಯದಲ್ಲೂ ಒಂದೊಂದು ತೊಡಕಿದೆ ಕೆಲ ರಾಜ್ಯಗಳಲ್ಲಂತೂ ಪ್ರಾದೇಶಿಕ ಪಕ್ಷಗಳದ್ದೇ ಮೇಲುಗೈ ಆಗ್ತಿದೆ ಹೀಗಿರುವಾಗ ಇನ್ನೂರ ಐವತ್ತು ಸ್ಥಾನಗಳಲ್ಲಿ ಏಕಾಂಗಿ ಸ್ಪರ್ಧೆಗೆ ತಯಾರಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ಮುಂದೆ ಹತ್ತು ಹಲವು ಸವಾಲುಗಳಿವೆ ಕಾಂಗ್ರೆಸ್ ಮುಂದಿರೋ ಸವಾಲುಗಳು ಒಂದು ಇಂಡಿಯಾ ಕೂಟದಲ್ಲಿ ಮೂಡಿರೋ ಒಡಕನ್ನ ಸರಿಪಡಿಸುವುದು ಎರಡು ಖರ್ಗೆ ನಾಯಕತ್ವವನ್ನು ಎಲ್ಲರೂ ಒಪ್ಪುವಂತೆ ಮಾಡುವುದು ಮೂರು ದೂರವಾಗ್ತಿರೋ ಮಿತ್ರರನ್ನ ಸೆಳೆಯುವುದು ನಾಲ್ಕು ನ್ಯಾಯಿನಿಂದ ದೂರ ಉಳಿದವರ ಮನವೊಲಿಸುವುದು ಐದು ಸೀಟು ಹೊಂದಾಣಿಕೆ ಚರ್ಚೆ ವೇಳೆ ಉದಾರತೆ ತೋರುವುದು ಆರು ಹಿಂದಿ ರಾಜ್ಯಗಳಲ್ಲಿ ಪ್ರಬಲ ಪಕ್ಷಗಳಿಗೆ ಆದ್ಯತೆ ನೀಡುವುದು ಏಳು ಬಿಜೆಪಿ ಅಧಿಕಾರದ ರಾಜ್ಯಗಳಲ್ಲಿ ಪ್ರತ್ಯೇಕ ಸ್ಟ್ರಾಟಜಿ ಮಾಡುವುದು ಹೀಗೆ ಸವಾಲುಗಳ ಸಾಲೇ ಇದೆ ಯುದ್ಧಕ್ಕೂ ಮುನ್ನವೇ ಶಸ್ತ್ರತ್ಯಾಗ ಮಾಡಿದರೆ ಎದುರಾಳಿ ಇನ್ನಷ್ಟು ಬಲಗೊಳ್ಳುವುದು ಸಾಂಪ್ರದಾಯಿಕ ಸತ್ಯ ಮೈತ್ರಿಗೂ ಮುನ್ನವೇ ಹೀಗೆ ಒಡಕಾದ್ರೆ ಫಲ ಸಿಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ಬಹಳ ಮುಖ್ಯವಾಗಿ ಮೈತ್ರಿಕೂಟದಲ್ಲಿ ಒಂದು ಮೈತ್ರಿಕೂಟವನ್ನು ತೆಗೆದುಕೊಂಡು ಹೋಗುವಂತಹ ಸ್ವರೂಪವೂ ಕೂಡ ಅತ್ಯಂತ ನಾಜೂಕಾದಂಥ ಪರಿಸ್ಥಿತಿ ಇದ್ದೇ ಇರುತ್ತೆ ಅದು ಅಧಿಕಾರದಲ್ಲಿದ್ದಾಗ ಮೈತ್ರಿಯನ್ನು ಉಳಿಸ್ಕೊಳ್ಳುವಂಥದ್ದು ಬೆಳೆಸ್ಕೊಳ್ಳುವಂಥದ್ದು ಅದನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವುದು ಎಲ್ಲವೂ ಕೂಡ ಸುಲಭ ಇರುತ್ತೆ ಆದರೆ ಒಂದು ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಅದ್ ಆ ಮೈತ್ರಿನ ಅಷ್ಟು ಸುಲಭವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಐಡಿಯಾಲಜಿಗಳ ಮೂಲಕ ನಾವು ಒಂದಾಗಿದ್ದೀವಿ ಎಂದು ಹೇಳ್ತಾ ಇರುವಂಥವ್ರು ತಮ್ಮ ಸಮಾನ ಶತ್ರುವನ್ನು ಗುರುತಿಸುವಂಥವ್ರು ಕೂಡ ತಮ್ಮ ತಮ್ಮ ರಾಜ್ಯಗಳ ವಿಚಾರಕ್ಕೆ ಬಂದಾಗ ನಮಗೇ ಹೆಚ್ಚು ಸೀಟು ಬೇಕು ಅನ್ನುವಂತಹ ಪಟ್ಟು ಹಿಡಿದುಕೊಳ್ತಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು ಇಲ್ಲಿ ಬಿ ವಿ ಶಿವಶಂಕರ್ ಅವರೇ ತಮ್ಮ ಪ್ರಕಾರ ಈಗ ಮಮತಾ ಬ್ಯಾನರ್ಜಿ ಅವರು ಹೇಳಿಕಿರಬಹುದು ಅಥವಾ ಭಗವಂತ ಮಾನ್ ಅವರು ಹೇಳಿಕಿರ್ಬೋದು ಇವೆಲ್ಲವನ್ನು ಕೂಡ ಗಮನಿಸಿದಂತಹ ಸಂದರ್ಭದಲ್ಲಿ ಇಂಡಿಯಾ ಅನ್ನುವಂತಹ ಈ ಒಂದು ಬ್ಲಾಕ್ ಈ ಮೈತ್ರಿಕೂಟ ಉಳಿಯುವಂತಹ ಲಕ್ಷಣಗಳು ಯಾವ ಸ್ವರೂಪದಲ್ಲಿ ಇರುತ್ತೆ ಅಂತೇಳಿ ಮತ್ತು ವಿಶೇಷವಾಗಿ ದೇಶದಲ್ಲಿರುವಂತಹ ಕ್ಷೇತ್ರಗಳ ಪೈಕಿ ಸುಮಾರು ಐನೂರರಷ್ಟು ಹತ್ರ ಐನೂರಷ್ಟು ಕ್ಷೇತ್ರಗಳಲ್ಲಿ ಸೋಲುವಂತಹ ಕಾಂಗ್ರೆಸ್ ಸೋತಿರುವಂತಹ ಕಾಂಗ್ರೆಸ್ ಎಷ್ಟ ಮಟ್ಟಿಗೆ ಈ ಮೈತ್ರಿಕೂಟನ ಒಂದು ದೊಡ್ಡಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅನ್ಸುತ್ತೆ ಹರಿಪ್ರಸಾದ್ ಈ ಕೋಯಲಿಷನ್ ಪಾಲಿಟಿಕ್ಸ್ ಅನ್ನೋದು ಇಂಡಿಯಾ ದೇಶಕ್ಕೆ ಹೊಸದೇನಲ್ಲ ನಿಜ ಈಗ ಎನ್ ಡಿ ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಅದು ಯಶಸ್ವಿಯಾಗಿ ಒಂದು ಸದೃಢವಾದಂತಹ ಸರ್ಕಾರವನ್ನ ಕೊಟ್ಟಿದ್ದನ್ನ ನಾವು ನೋಡಿದ್ದೀವಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಹಾಗೇನೆ ಯು ಪಿ ಎ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಎರಡು ಟರ್ಮ್ ಐದೈದು ವರ್ಷ ಸದೃಢವಾದಂತಹ ಸರ್ಕಾರವನ್ನ ಕೊಟ್ಟಿದೆ ಸೊ ಅಂದ್ರೆ ಕೊಯ್ಲೇಷನ್ ಪಾಲಿಟಿಕ್ಸ್ ವರ್ಕ್ಸ್ ಇನ್ ಇಂಡಿಯಾ ಆದರೆ ಪ್ರೊವೈಡೆಡ್ ಕೊಲೇಷನ್ ಪಾಲಿಟಿಕ್ಸ್ ನಡಿಬೇಕಾದ್ರೆ ಕೊಯ್ಲೇಷನ್ ಧರ್ಮ ಅನ್ನೋದೊಂದಿದೆ ಆ ಕೊಯ್ಲಿಶನ್ ಧರ್ಮವನ್ನ ಎಲ್ಲಾ ಪಾರ್ಟಿಗಳು ಪಾಲಿಸಬೇಕು ಅದರಲ್ಲೂ ನೀವು ಹೇಳದ ಹಾಗೆ ನೇತೃತ್ವ ವಹಿಸೋದಕ್ಕೆ ಹೊರಟಂತಹ ಪಕ್ಷ ಆ ಕೊಯ್ಲಿಶನ್ ಧರ್ಮವನ್ನ ಹೆಚ್ಚಾಗಿ ಪಾಲಿಸಬೇಕಾಗತ್ತೆ ಇಲ್ಲಿ ಕಾಂಗ್ರೆಸ್ನ ಒಂದು ಅಂದ್ರೆ ಕಾಂಗ್ರೆಸ್ ನ ಧೋರಣೆಯನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಅವರು ಸ್ವಲ್ಪ ಎಡವಿದ್ದು ನಮ್ಗೆ ಮೇಲ್ನೋಟಕ್ಕೆ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಮಧ್ಯಪ್ರದೇಶ ಅಸೆಂಬ್ಲಿ ಎಲೆಕ್ಷನ್ಸ್ ನಡೆದಾಗ ಸಮಾಜವಾದಿ ಪಾರ್ಟಿ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಅಂದ್ರೆ ಮೈತ್ರಿಕೂಟದಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಎಮರ್ಜ್ ಆಗುವ ಅವಕಾಶ ಇರುವಂತಹ ಸಮಾಜವಾದಿ ಪಾರ್ಟಿ ಮಧ್ಯಪ್ರದೇಶ ಮಾಡ್ತು ನಮ್ಗೊಂದಷ್ಟು ಸೀಟ್ ಗಳನ್ನ ಕೊಡಿ ಅಸೆಂಬ್ಲಿನಲ್ಲಿ ಅಂದ್ರೆ ಇವ್ರ ಕಾಂಗ್ರೆಸ್ನವ್ರು ನಿರಾಕರಿಸ ಹಾಗೇನೆ ರಾಜಸ್ಥಾನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿ ರ್ಯಾಲಿ ಮಾಡ್ತೀವಿ ಅಂತ ಹೊರಟಾಗ ಅಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ಅವ್ರನ್ನ ಅಬ್ಸ್ಟ್ರಾಕ್ಟ್ ಮಾಡ್ತು ಒಂದ್ ರೀತಿ ಅವಮಾನಿಸ್ತು ಹಾಗೇನೆ ಈಗ ಅಂದ್ರೆ ಇದು ಆ ಬಿಹಾರ ಬಂದಾಗ ಅಲ್ಲಿ ಸೀಟ್ ಶೇರಿಂಗ್ ಮಾತುಕತೆಯನ್ನ ಸರಿಯಾಗಿ ನಡೆಸುವಂತ ಒಂದು ಪರಿಸ್ಥಿತಿನೇ ಇಲ್ಲ ನಿತೀಶ್ ಕುಮಾರ್ ಅವರು ಲಾಲು ಪ್ರಸಾದ್ ಅವ್ರ ಮಾತು ಕೇಳ್ತಾರ ಲಾಲು ಪ್ರಸಾದ್ ಅವರು ಕಾಂಗ್ರೆಸ್ ಅವ್ರ ಮಾತು ಕೇಳ್ತಾರ ಹಾಗೇನೆ ಈ ಪಶ್ಚಿಮ ಬಂಗಾಳದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಈಗ ಇವರು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಮಾಡ್ತಾ ಇದ್ದಾರಲ್ಲ ಅದನ್ನ ಮಾಡುವಾಗ ಪಶ್ಚಿಮ ಬಂಗಾಳಕ್ಕೆ ಆ ಯಾತ್ರೆ ಬರುತ್ತೆ ಅದನ್ನ ನಮ್ಮನ್ನು ವಿಶ್ವಾಸದಲ್ಲಿ ತಗೊಂಡಿಲ್ಲ ಅಂತ ಅಂದ್ರೆ ಇಲ್ಲಿ ಬರೀ ಏನಂದ್ರೆ ಕೊಟ್ಟು ವಿಚಾರ ಅಷ್ಟೇ ಅಲ್ಲ ನಿಮ್ಮ ಮೈತ್ರಿ ಪಕ್ಷದ ಪಾರ್ಟ್ನರ್ಸ್ ಯಾರಿದ್ದಾರೆ ಅವ್ರನ್ನ ಗೌರವದಿಂದ ಮತ್ತೆ ವಿಶ್ವಾಸದಿಂದ ಸ್ನೇಹಪೂರ್ವಕವಾಗಿ ಪೂರ್ವಕವಾಗಿ ನಡ್ಸ್ಕೊಳ್ಬೇಕು ಅದು ಈಗ ಸೋನಿಯಾ ಗಾಂಧಿ ಅವರು ಯು ಪಿ ಎ ಅಧ್ಯಕ್ಷರಾಗಿದ್ದಾಗ ಆಡಳಿತಾರೂಢ ಏನು ಅಲಯನ್ಸ್ಗೆ ಚೇರ್ಮನ್ ಚೇರ್ ಪರ್ಸನ್ ಆಗಿದ್ದಾಗ ಅವ್ರು ನಡ್ಕೊಂಡಂತ ರೀತಿಯನ್ನ ನಾವು ಗಮನಿಸ್ಬೇಕು ಅವ್ರ ಬಗ್ಗೆ ಎಲ್ಲಾ ಮೈತ್ರಿ ಪಕ್ಷಗಳ ಮಿತ್ರ ಪಕ್ಷಗಳಿಗೆ ಗೌರವ ಇರೋ ತರ ಇತ್ತು ಹಾಗೇನೆ ವಾಜಪೇಯಿ ಅವರು ಸೊ ಇಲ್ಲಿ ಮುತ್ಸದ್ದಿತನವನ್ನ ಮತ್ತು ಒಂದು ರೀತಿ ಪ್ರಬುದ್ಧತೆಯನ್ನ ತೋರಿಸ್ಬೇಕಾದಂತಹ ಒಂದು ಜಾಗದಲ್ಲಿ ಕಾಂಗ್ರೆಸ್ ಇದೆ ಯಾಕೆಂದ್ರೆ ಈ ಅಮಾನ್ ಇಂಡಿಯಾ ಬ್ಲಾಕ್ ಕಾಂಗ್ರೆಸ್ ಇದೇ ರೀತಿಯ ತೋರಿಸ್ಬೇಕು ಹೌದು ಈಗ ಪರಿಸ್ಥಿತಿ ನಾನು ಅದನ್ನೇ ಆವಾಗ್ಲೇ ಕೇಳಿಂತದ್ದು ಯಾಕಂದ್ರೆ ಈಗ ಎನ್ ಡಿಎ ವಿರೋಧ ಪಕ್ಷದಲ್ಲಿ ಇದ್ದಂತ ಸ್ಥಾನವನ್ನು ಕೂಡ ಎನ್ ಡಿ ಎನ್ ಡಿಎನ್ನು ಉಳಿಸ್ಕೊಂಡಿತ್ತು ಎರಡ್ ಸಾವಿರದ ನಾಲ್ಕರಿಂದ ಹದ್ನಾಲ್ಕರ ನಡುವೆಯೂ ಕೂಡ ಆಗಲೂ ಕೂಡ ಪಿಗೆ ಏನಿಲ್ಲ ಅಂದರೂ ಕೂಡ ನೂರ ನಲ್ವತ್ತರ ಆಸ್ಪಾಸ್ನಲ್ಲಿ ಸೀಟ್ಗಳಿದ್ವು ಲೋಕಸಭೆಯಲ್ಲಿ ಸೀಟ್ಗಳಿದ್ವು ಮತ್ತೆ ಅವ್ರ ಜೊತೆಗಿದ್ದಂಥ ಇದ್ದಂಥ ಅಲಯನ್ಸ್ ಪಾರ್ಟ್ನರ್ಸ್ ಯಾರು ನೋಡಿದಾಗ ಶಿವಸೇನೆ ಅಕಾಲಿದಳ ಮತ್ತೆ ಜೆಡಿ ಯು ಪ್ರಮುಖವಾಗಿದ್ದಂತಹ ಪಕ್ಷಗಳು ಇದರಲ್ಲಿ ಜೆಡಿ ಯು ಜೊತೆಗೆ ಬಿಹಾರದಲ್ಲಿ ಅಧಿಕಾರವಾದ ಹಂಚಿಕೆ ಇತ್ತು ಹಾಗಾಗಿ ಅವ್ರ ಜೊತೆಗೇ ಇದ್ದರು ಉಳಿದಂತೆ ಈ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಐಡಿಯಾಲಜಿಕಲಿ ವೆರಿ ಸ್ಟ್ರಾಂಗ್ ಆಗಿ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಆಗುವಂತಹ ಶಿವಸೇನೆ ಅಕಾಲಿ ಬಂದಂತಹ ಐಡಿಯಾಲಜಿಕಲಿ ಇವ್ರ ಜೊತೆಗೆ ಒಂದಾಗುವಂತವರು ಅವರೆಲ್ಲೂ ಕೂಡ ಸ್ವತಂತ್ರ ಐಡಿಯಾಲಜಿಯನ್ನು ಕೂಡ ಹೊಂದಿದ್ದಾರೆ ಇವರ ಐಡಿಯಾಲಜಿಕಲಿ ನಾವು ಇದೇ ಕಾರಣಕ್ಕಾಗಿ ಇವ್ರ ಜೊತೆಗೆ ಇರಬೇಕು ಅನ್ನೋದಿಲ್ಲ ಅವ್ರು ಪ್ರತ್ಯೇಕವಾಗಿದ್ದಾಗ ಕೂಡ ತಮ್ಮ ಐಡಿಯಾಲಜಿ ಮುಂದುವರಿಸ್ತಾರೆ ನೋಡಿ ಅಂತವರು ಪಶ್ಚಿಮ ಬಂಗಾಳದಲ್ಲಿ ಒಂದು ಸೀಟು ಬಿಟ್ಕೊಡಲ್ಲ ಅಂತ ಹೇಳಿದಾಗ ಅಧೀರ್ ರಂಜನ್ ಚೌಧರಿ ಅಂತವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡದೇ ಇದ್ದಾಗ ಅವ್ರು ಯಾಕೆ ಸಹಿಸಿಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಹೇಳಿ ನೋಡಿ ಹರಿಪ್ರಸಾದ್ ಇದು ಈ ವಿಚಾರ ಬಂದಾಗ ಎನ್ಡಿಎಗೆ ಇದಕ್ಕಿಂತ ಹೆಚ್ಚಿನ ಸವಾಲುಗಳಿವೆ ಕಾಂಗ್ರೆಸ್ ಆದ್ರೂ ಒಂದಲ್ಲ ಒಂದ್ ಕಾಲದಲ್ಲಿ ಅಧಿಕಾರ ಮಾಡಿತ್ತು ಈಗ ಎನ್ ಡಿ ಎಂತ ಆದಾಗ ಬಿಜೆಪಿಗೆ ಅಧಿಕಾರನೇ ಇರಲಿಲ್ಲ ಅದರಲ್ಲೂ ಕೂಡ ಬಿಜೆಪಿ ಬಂದು ರೈಟ್ ಟಿಸ್ಟ್ ಐಡಿಯಾಲಜಿ ಇದ್ದಂತದ್ದು ಅಲ್ಲಿ ಸೇರಿದವರು ಯಾರು ಜಾರ್ಜ್ ಫರ್ನಾಂಡಿಸ್ ಅಂತವ್ರು ಮತ್ತೆ ಕರ್ಣನಿ ಅಂತವ್ರು ಡಿ ಎಂ ಕೆ ಅಂತವ್ರು ಅಂದ್ರೆ ಸಾಧ್ಯ ಇದೆ ಅಂದ್ರೆ ಇಲ್ಲಿ ಏನಂದ್ರೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಮಾಡ್ಕೊಳ್ಳುವಂತ ಒಂದು ಒಂದು ನಿಟ್ಟಿನಲ್ಲಿ ನೀವು ಹೇಗೆ ಎಷ್ಟು ಮುತ್ಸದಿ ತನದಿಂದ ಅಂದ್ರೆ ಎಷ್ಟು ಕೊಡ್ತೀರಾ ಎಷ್ಟು ತಗೊಳ್ತೀರಾ ಕೊಡುಕೊಳ್ಳೋ ವ್ಯವಹಾರ ಕೆಲವೊಂದು ವಿಚಾರದ ಐಡಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಆದ್ರೆ ಇದು ಕಂಪ್ಲೀಟ್ಲಿ ಅಪೋಸಿಟ್ ಐಡಿಯಾಲಜಿ ಇರುವಂತಹ ಏನು ಜಾರ್ಜ್ ಫರ್ನಾಂಡಿಸ್ ಅವರ ಏನು ಜೆಡಿ ಯು ಆಮೇಲೆ ಸಮತಾ ಪಾರ್ಟಿ ಮತ್ತೆ ಇದು ಡಿ ಎಂ ಕೆ ಇವರೆಲ್ಲ ಆಮೇಲೆ ಇದೇ ಮಮತಾ ಬ್ಯಾನರ್ಜಿ ಇವರೆಲ್ಲ ಎನ್ ಡಿ ಇದ್ರು ಹಾಗೆ ಅಷ್ಟೇ ಯಾಕೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತೆ ಶಿವಸೇನೆ ಜೊತೆ ಸೇರ್ಕೊಂಡ್ರು ಅಂದ್ರೆ ಐಡಿಯಾಲಜಿ ಇಸ್ ಆಲ್ಸೋ ಇಂಪಾರ್ಟೆಂಟ್ ನಿಮ್ಮ ಐಡಿಯಾಲಜಿಯನ್ನ ನೀವು ಇಟ್ಕೊಂಡು ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅನ್ನ ಕಾಮನ್ ಗ್ರೌಂಡ್ ಅನ್ನ ಸ್ಟ್ರೈಕ್ ಮಾಡುವಂತ ಒಂದು ಸಾಧ್ಯತೆ ಇದೆ ಅನ್ನೋದು ಈಗ ಇತಿಹಾಸ ತೋರಿಸಿ ಕೊಟ್ಟಿದೆ ನಮಗೆ ಆದ್ರೆ ಅದನ್ನ ಸಾಧ್ಯ ಸಾಧ್ಯಪಡಿಸಬೇಕಾಗಿದ್ರೆ ನಿಮ್ಗೆ ಎಷ್ಟು ಪ್ರಬುದ್ಧತೆ ಇದೆ ನಿಮ್ಗೆ ಎಷ್ಟು ಮೆಚುರಿಟಿ ಇದೆ ನಿಮ್ಮ ಇದು ಫೆಲೋ ಪಾರ್ಟ್ನರ್ಸ್ ಅನ್ನ ಅಂದ್ರೆ ನ ಎಷ್ಟು ಗೌರವದಿಂದ ನಡ್ಸ್ಕೋತೀರಾ ಎಷ್ಟು ವಿಶ್ವಾಸದಿಂದ ನಡ್ಸ್ಕೋತೀರಾ ಎಷ್ಟು ಸ್ನೇಹದಿಂದ ನಡ್ಸ್ಕೋತೀರಾ ಅಂದ್ರೆ ಸಂಕಷ್ಟ ಸಂಕಷ್ಟ ಇರುವಾಗ್ಲೇನೆ ಹೆಚ್ಚು ನೀವು ಕಮ್ಮಿಂಗ್ ಆಗಿರ್ಬೇಕು ಇದು ಜಸ್ಟ್ ಮಾತಾಡ್ತೀರಾ ಡಾಕ್ಟರ್ ಸತೀಶ್ ಕುಮಾರ್ ತಮ್ಮ ಪ್ರಕಾರ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಈ ಮುತ್ತದಿ ತೋರಿದೆ ಅಲಯನ್ಸ್ ಪಾರ್ಟ್ನರ್ಸ್ ವಿಚಾರದಲ್ಲಿ ಅನ್ನೋದಕ್ಕೆ ಬಂದಾಗ ಇಲ್ಲ ಇವಾಗ ಇಂಡಿಯಾ ಅಲಯನ್ಸ್ ಅಂತ ಮಾಡಬೇಕಾದ್ರೆ ಮೊದಲಿನಿಂದಲೂ ಸಹಕಾರ ಕೊಟ್ಟಿದೆ ನಾವು ಅದ್ರ ಬಗ್ಗೆ ಎರಡು ಮಾತು ಹೇಳೋದಕ್ಕಾಗಲ್ಲ ಯಾಕಂದರೆ ಇವಾಗ ಮುಂಬೈಯಲ್ಲಿ ಬೇರೆ ಇಂಡಿಯಾ ಅಲಯನ್ಸ್ ಮೀಟಿಂಗ್ಗಳನ್ನ ಆಯೋಜನೆ ಮಾಡೋದಾಗಲಿ ಇನ್ನೊಂದಾಗಲಿ ಸೊ ಆ ಥರ ನಿಟ್ಟಿನಲ್ಲೂ ಅವರು ಸಪೋರ್ಟನ್ನು ಕೊಟ್ಟಿದ್ದಾರೆ ಮತ್ತು ಇದು ಆಂತರಿಕವಾಗಿ ಎಲ್ಲ ಪಕ್ಷಗಳಲ್ಲೂ ಬರ್ತಕ್ಕಂಥ ವಿಚಾರಗಳೇ ಈಗ ಇಲ್ಲಿ ಒಂದು ನೋಡೋದಾದರೆ ಎಲ್ಲರೂ ಏಂಥಕ್ಕೆ ಇದನ್ನು ಅಂದರೆ ಸೀಟ್ಗಾಗಿ ಇದು ಚರ್ಚೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಬಿ ಜೆ ಪಿಯನ್ನು ಸೋಲಿಸಲು ಸಮರ್ಥರಿದ್ದಾರೆ ಸೊ ಎಲ್ಲ ರಾಜ್ಯಗಳಲ್ಲಿ ಇವಾಗ ಆಪ್ ಆಗ್ಬೋದು ಮತ್ತು ವೆಸ್ಟ್ ಆಗ್ಬೋದು ಸೊ ಆಗಲೇ ನಿಮಗೆ ಅಂಕಿ ಅಂಕಿಅಂಶನೂ ಹೇಳಿದೆ ಯಾಕಂದರೆ ಆ ಒಂದು ಸರ್ಕಾರಗಳಿದ್ದಾಗ ಅಲ್ಲಿ ಕೆಲವು ಅಡ್ವಾಂಟೇಜ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಆಮ್ ಆದ್ಮಿ ಪಾರ್ಟಿನೂ ಸ್ಪರ್ಧೆ ಮಾಡಿತ್ತು ಹಂಗಂತ ಆಮ್ ಆದ್ಮಿ ಪಾರ್ಟಿಗೆ ಇಷ್ಟು ಸೀಟ್ ಕೊಡಿ ಅಂತ ಕೇಳೋದ್ರಲ್ಲಿ ಏನಾದ್ರು ಧರ್ಮ ಇದೆಯಾ ಅಂದರೆ ಒಂದು ರಾಜಕೀಯ ಪಕ್ಷದಲ್ಲಿ ಒಂದು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾಗ್ತದೆ ಎಲ್ಲೋ ನಾನು ಹೇಳಿದ್ನಲ್ಲ ಇಲ್ಲಿ ಒಂದು ಅಲಯನ್ಸಲ್ಲಿ ಒಂದು ಬಿ ಜೆ ಪಿನವ್ರಿಗಾಗಲೇ ಅದು ಭಯ ಆಗಿದೆ ಅಂದರೆ ಒಟ್ಟಾರೆಯಾಗಿ ನಮ್ಮ ಅಜೆಂಡಾ ಇರ್ತಕ್ಕಂಥದ್ದು ಬಿ ಜೆ ಪಿಯನ್ನು ಸೋಲಿಸಬೇಕು ಅಂದರೆ ಆಯಾ ರಾಜ್ಯಗಳ ಬಲಾಬಲದ ಆಧಾರದ ಮೇಲೆ ಸೀಟನ್ನು ಹಂಚಿಕೆ ಮಾಡಿ ಅಂಥೇಳಿ ನಾವೆಲ್ಲ ಡಿಮ್ಯಾಂಡ್ ಮಾಡಿರೋದು ಸೊ ಇನ್ನು ಇನ್ನೊಂದು ತಮಗೂ ತಿಳಿದಿದೆ ಸ್ಥಳೀಯ ರಾಜಕಾರಣದ ವಾತಾವರಣಗಳೇ ಬೇರೆ ಇರ್ತದೆ ಯಾಕಂದ್ರೆ ಒಂದು ಕಡೆ ಅಲಯನ್ಸ್ ಮಾಡಿದ್ರು ಅಲಯನ್ಸ್ ಅಲ್ಲಿ ಹೊಂದಾಣಿಕೆ ಪ್ರಶ್ನೆ ಇದು ಅಂತ ಬಂದಾಗ್ಲೂ ಲೋಕಲ್ ಮಟ್ಟದಲ್ಲಿ ಅದು ಆ ರೀತಿಯ ವರ್ಕೌಟ್ ಆಗೋದಿಲ್ಲ ಈಗ ಆಗ್ಲೇ ಸರ್ ಹೇಳಿದಾಗ ತಮ್ಮ ಪ್ರಕಾರ ಕಾಂಗ್ರೆಸ್ ಜೊತೆಗೆ ಪಂಜಾಬ್ನಲ್ಲಿ ಅಲಯನ್ಸ್ ವರ್ಕ್ ಆಗೋದಿಲ್ಲ ಅಂತೇಳಿ ಅಲ್ಲ ಅಲಯನ್ಸ್ ವರ್ಕ್ ಆಗೋದ ಅಂದ್ರೆ ಅದು ಕೊಡಬೇಕಾಗ್ತದೆ ಅದು ನಾನು ಹೇಳಿದ್ನಲ್ಲ ಚರ್ಚೆಗಳು ಮುನ್ನಲೆಗೆ ಬಂದಿದೆ ಓಕೆ ಇದೇ ಅಂತಿಮಾನು ಅಲ್ಲ ಇದು ಆರಂಭ ಅಷ್ಟೆ ಅದಾದ ನಂತರ ಒಂದು ಒಳ್ಳೆಯ ಒಂದು ಪೀಸ್ ಇದರಲ್ಲಿ ಒಂದು ಶಾಂತಿಯುತವಾದ ಮಾತುಕತೆಯಲ್ಲಿ ಆ ಸೀಟ್ ಹಚ್ಚಿಕೆಯ ಒಂದು ಇದು ಸುಗಮ ಆಗ್ತದೆ ಆದರೆ ಬಿಜೆಪಿ ನಲ್ಲಿ ಇವಾಗ ನಲವತ್ತು ಇದನ್ನ ಕೂಟ ಮಾಡ್ಕೊಂಡ್ರಲ್ಲ ಈಗ ನಾವೇನು ಫಸ್ಟು ಇಂಡಿಯಾ ಅಲಯನ್ಸ್ ಮಾಡ್ಕೊಂಡಾದ ಮೇಲೆ ಇವರು ನಮ್ಮನಿಗೆ ಫೋಟೋ ಪೋಸ್ಟ್ ಕೊಡ್ತಾರೆ ಇದು ಕೊಡ್ತಾರೆ ಅದಾದ ನಂತರ ನಲವತ್ತು ಅಂದರೆ ಮೂವತ್ತೆಂಟು ಪಕ್ಷಗಳನ್ನು ತಗೊಂಡು ಇವ್ರು ಯಾಕೆ ಅಲಯನ್ಸ್ ಮಾಡಿಕೊಂಡ್ರು ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಕೇಳೋದಾದ ಆದರೆ ಇವರು ಎಲ್ಲಿ ಒಂದು ಮೈತ್ರಿ ಧರ್ಮವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಎನ್ ಡಿ ಎ ಪಕ್ಷದಲ್ಲಿ ಇರ್ತಕ್ಕಂತ ಎಲ್ಲಾ ಪಕ್ಷಗಳು ಇವರಿಂದ ದೂರ ಆಗಿದ್ದಾರೆ ನೋಡಿ ಇದು ಸಹಜ ಒಂದು ಪ್ರಕ್ರಿಯೆ ಒಂದು ಮೈತ್ರಿ ಕೂಟವನ್ನ ನಿಭಾಯಿಸೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದನ್ನ ಅಷ್ಟೇ ಇದಾಗಿ ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಸತೀಶ್ ಕುಮಾರ್ ಆದ್ರೆ ರಾಮಮೂರ್ತಿ ಅವರೇ ತಮ್ಮ ಪ್ರಕಾರ ಎಷ್ಟು ಮಟ್ಟಿಗೆ ಈ ಮೈತ್ರಿಕೂಟ ಇನ್ನೂ ಕೂಡ ಇಷ್ಟೇ ವೇಗದಲ್ಲಿ ಮುಂದುವರಿತಿದ್ದೇಳ ಅನ್ಸತ್ತ ಮೋದಿ ಅವರಿಗೆ ಸವಾಲಾಗುವಂತ ನಿಟ್ಟಿನಲ್ಲಿ ಬಿಜೆಪಿಗೆ ಸವಾಲಾಗುವ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಇವರು ಇವರ ಸವಾಲನ್ನ ಬಿಜೆಪಿ ಹೆಂಗೆ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಆ ಕಾಂಗ್ರೆಸ್ ಅಲ್ಲಿ ಐ ಎನ್ ಡಿ ಎನ್ ಮೈತ್ರಿಕೂಟ ಇದೆ ಅದೇ ತರ ಬಿಜೆ ಬಿಜೆಪಿ ನಲ್ಲೂ ಎನ್ ಡಿ ಎ ಮೈತ್ರಿಕೂಟ ಇವತ್ತು ಬಹಳ ಒಗ್ಗಟ್ಟಾಗಿ ಇವತ್ತು ಕೆಲಸವನ್ನ ಮಾಡ್ತಿದೆ ಇವತ್ತು ಉತ್ತರ ಭಾರತದ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಯಾವ ಸ್ಥಿತಿಗೆ ಹೋಗಿದೆ ಅಂದ್ಬಿಟ್ಟು ಇಡೀ ಜನಗಳ ಮನಸ್ಸಲ್ಲಿ ಎಲ್ಲ ಮಿತ್ರಗಳ ಪ ಮಿತ್ರ ಪಕ್ಷಗಳ ಗಮನಲ್ಲಿ ಆರಾಮಾಗಿ ಇವತ್ತು ಗೊತ್ತಾಗಿದೆ ಅವ್ರಿಗೆ ಇಂಥವ್ರನ್ನ ನಾವು ಜೊತೆಲಿ ಇಟ್ಕೊಂತು ಅಂತಂತಂದರೆ ನಮ್ಮ ಪಕ್ಷ ಮುಂದೆ ಎಲ್ಲ ಒಂದು ಕಡೆ ಇವತ್ತು ಅವನತಿಯತ್ತ ಹೋಗುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಮಿತ್ರ ಪಕ್ಷಗಳು ಅವ್ರನ್ನ ಒಪ್ಕೊಂತಿಲ್ಲ ಪರಿಸ್ಥಿತಿ ಇವತ್ತು ಉತ್ತರ ಭಾರತದ ಒಂದು ಕಡೆ ಆದರೆ ದಕ್ಷಿಣ ಭಾರತದಲ್ಲಿ ಇವತ್ತು ಕರ್ನಾಟಕದಲ್ಲಿ ಏನ್ ಗ್ಯಾರಂಟಿ ಅನ್ನ ಕೊಟ್ಟಿದ್ರು ಇವತ್ತು ನಮ್ಗಳ ಮೇಲೆ ಅಪಾತ್ರೆ ಇತ್ತು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅದು ಯಾವುದೇ ಒಂದು ಪುರಾವನ್ನ ಕೊಡ್ತಾರೆ ಸುಳ್ಳುಗಳನ್ನ ಹೇಳ್ಬಿಟ್ಟು ಇವತ್ತು ಏನು ಅಧಿಕಾರಕ್ಕೆ ಬಂದ್ರು ಗ್ಯಾರಂಟಿಯನ್ನ ಕೊಟ್ರು ಎಲ್ಲೋ ಒಂದ್ ಕಡೆ ಈ ಗ್ಯಾರಂಟಿನೇ ಅವರಿಗೆ ಇವತ್ತು ಎಲ್ಲೋ ಒಂದ್ ಕಡೆ ಅವನತಿ ಹತ್ರ ಹೋಗುವಂತ ಕೆಲಸ ಅಲ್ಲ ಅವರು ಅವಾಗ ಸುಳ್ಳೆಳ್ತಿದ್ರು ಹೇಳ್ತಿದ್ರು ನಿಮ್ಗೆ ಅವಾಗ ಸತ್ಯ ಹೇಳೋ ಅವಕಾಶ ಇತ್ತಲ್ಲ ರಾಮೂರ್ತಿ ಅವ್ರೆ ನಿಮ್ ಪಕ್ಷ ಅಧಿಕಾರ ಕರ್ನಾಟಕದಲ್ಲಿ ಯಾವ ದೃಷ್ಟಿಯಿಂದ

ಮಂತ್ರಿ ರಾಬರ್ಜವ್ರ ಮತ್ತೆ ಮಾತಾಡ್ತೀನಿ ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಇಲ್ಲಿ ರಮೇಶ್ ಬಾಬು ಎಷ್ಟು ಮಟ್ಟಿಗೆ ಈಗ ಇರುವಂತದ್ದು ಹೌದು ನೀವ್ ಹೇಳ್ತೀರಿ ಎಲ್ಲ ಇನ್ನು ಕೂಡ ಮೈತ್ರಿ ಮಾತುಕತೆ ನಡಿಬೇಕು ಸೀಟು ಹಂಚಿಕೆ ನಡಿಬೇಕು ಅವು ಇವು ಎಲ್ಲವೂ ಕೂಡ ಪ್ರತಿನಿತ್ಯ ಬರ್ತಾ ಇರುವಂತಹ ಸುದ್ದಿ ಪ್ರಕಾರ ನಿತೀಶ್ ಕುಮಾರ್ ಅವರು ಮತ್ತೆ ಎನ್ ಡಿ ಎ ಕಡೆಗೆ ಹೋಗ್ತಾ ಇದ್ದಾರಾ ಹೋಗ್ತಾರೇನೋ ಅನ್ನುವಂಥದ್ದು ಅಥವಾ ಅವ್ರನ್ನ ಈಗಾಗಲೇ ಈ ಇಡೀ ಇಂಡಿಯಾ ಕೂಟದ ಮೊದಲ ಇದರ ಬುನಾದಿಯಾಗಿ ಈ ಚಿಂತನೆಯನ್ನು ಹಾಕಿದರಲ್ಲಿ ನಿತೀಶ್ ಕುಮಾರ್ ಅವರು ಫೆಬ್ರವರಿ ತಿಂಗಳಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ ಕಾಂಗ್ರೆಸ್ನವರು ಲೀಡ್ ತಗೊಳ್ಬೇಕು ಹಂಗಿದ್ದಾಗ ಮಾತ್ರ ಬಿ ಜೆ ಪಿಯನ್ನು ಸೋಲಿಸ್ಬೋದು ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಅದರ ಪ್ರಕಾರವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಮತ್ತೆ ಮಾತುಕತೆ ಎಲ್ಲವೂ ಕೂಡ ಶುರುವಾಗತ್ತೆ ಒಂದು ಇಂಡಿಯಾ ಅನ್ನುವಂಥ ಒಕ್ಕೂಟವನ್ನೆಲ್ಲ ಮಾಡ್ಕೊಂಡಿದ್ರಿ ಅರೆ ಮಾಡೋದಾಗ ಈ ಘೋಷಣೆ ಮಾಡಿದಾಗ ಇದ್ದಂಥ ಉತ್ಸಾಹ ನಂತರ ಯಾಕೆ ಕಡಿಮೆ ಆಗ್ತಾ ಹೋಯಿತು ನಾನು ಶಿವಶಂಕರ್ ಅವರು ಪತ್ರಕರ್ತರಾಗಿ ಮಾಡೋಂಥ ವಿಶ್ಲೇಷಣೆಯನ್ನು ನಾನು ಸ್ವೀಕಾರ ಮಾಡ್ತೀನಿ ನಾನು ಡಿಸ್ಪೋರ್ಟ್ ಮಾಡೋದಿಲ್ಲ ಅವ್ರು ಕೆಲವೊಂದು ವಿಚಾರ ಪ್ರಸ್ತಾಪ ಮಾಡೋರು ಮಧ್ಯಪ್ರದೇಶ ಇರ್ಬೋದು ಮತ್ತೊಂದು ಇರ್ಬೋದು ಕಾಂಗ್ರೆಸ್ ಕೆಲವೊಂದು ತಪ್ಪುಗಳು ಮಾಡಿದೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ನಾನು ಒಬ್ಬ ರಾಜಕೀಯ ಪಕ್ಷದ ವಕ್ತಾರನ್ನಾಗಿ ನಮ್ಮ ತಪ್ಪು ಸರ್ಪಡಿಸ್ಕೊಳ್ಳೋದಕ್ಕೆ ನಾವು ಮುಕ್ತವಾಗಿದ್ದೇವೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರೇ ಈಗಾಗಲೇ ಎಲ್ಲ ಲೀಡ್ಗಳ ಜೊತೆ ಮಾತಾಡಿದ್ದಾರೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸರ್ಪಡಿಸ್ಕೊಂಡಿದ್ದಾರೆ ದೇ ಆರ್ ಗೋಯಿಂಗ್ ಅಹೆಡ್ ಅದು ಭಾಳ ಚೆನ್ನಾಗಿ ಇವತ್ತು ಡೆವಲಪ್ಮೆಂಟ್ ಆಗ್ತಾಯಿದೆ ಯಾಸ್ ಇಸ್ ಸೈಡ್ ನೀವು ಹೇಳಿದ ರೀತಿಯಲ್ಲೇ ನಿತೀಶ್ ಕುಮಾರ್ ರವರು ಮಮತಾ ಬ್ಯಾನರ್ಜಿರವರು ಅರವಿಂದ್ ಕೇಜ್ರಿವಾಲ್ರವರು ಶಿವಸೇನೆ ನಾಯಕರು ಮತ್ತು ಇಲ್ಲಿ ಡಿ ಎಮ್ ಕೆ ನಾಯಕರು ಆಲ್ ಆರ್ ಕಮಿಂಗ್ ಟುಗೆದರ್ ನಮಗೆ ರೀಜನಲ್ ಪಾರ್ಟಿಗಳು ಏನು ಇವತ್ತು ಶಕ್ತಿ ತುಂಬ್ತಾ ಇದ್ದಾವೆ ವಿ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ಇಟ್ ಇವತ್ತು ಇಡೀ ದೇಶದಲ್ಲಿ ಕಳೆದ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಬಂದಿರತಕ್ಕಂಥದ್ದು ಮೂವತ್ತೈದು ಪರ್ಸೆಂಟ್ ಓಟು ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ಗಳು ಕಡಿಮೆ ಆದರೂ ಸಹ ನಾವು ಮೋರ್ ದೆನ್ ನೈನ್ಟೀನ್ ಪರ್ಸೆಂಟ್ ವೋಟು ಸೆಕ್ಯೂರ್ ಮಾಡಿದ್ದೀವಿ ನೂರ ಎಂಬತ್ತರಿಂದ ನೂರ ತೊಂಬತ್ತು ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ನೇರ ನೇರ ಸ್ಪರ್ಧೆ ಇದೆ ಇವತ್ತು ಎಲ್ಲ ಮಮತಾ ಬ್ಯಾನರ್ಜಿ ಆಗಲಿ ಕೇಜ್ರಿವಾಲ್ ಆಗಲಿ ಅವ್ರ ಸ್ಟ್ರಾಟಜಿ ಇರತಕ್ಕಂಥದ್ದು ನಮ್ಮ ವೋಟ್ ಕ್ರೋಢೀಕರಣ ಮಾಡಿಕೊಂಡು ನಾವು ಇನ್ಕ್ಲೂಡಿಂಗ್ ರೀಜನಲ್ ಪಾರ್ಟಿ ಐವತ್ತು ಪರ್ಸೆಂಟ್ ವೋಟ್ ನಾವು ಟಚ್ ಆದರೆ ವಿ ಆರ್ ವಿ ಮೇಕ್ ಕ್ರಾಸ್ ತ್ರೀ ಹಂಡ್ರೆಡ್ ಸೀಟು ಆ ನಿಟ್ಟಿನಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ನ್ಯಾಷನಲ್ ಲೀಡರ್ಸೆ ನೀವು ಯಾರನ್ನೇ ತೊಗೊಳ್ಳಿ ಅದು ಒಂದು ಕಡೆ ಎರಡನೇದು ರಾಮಮೂರ್ತಿ ಪಾಪ ಆಗಲೇ ಭೂತದ ಬಾಯಲ್ಲಿ ಭಗವದ್ಗೀತೆಯನ್ನು ಹೇಳಿದ್ರು ನಾನು ಅವರಿಗೆ ಸತ್ಯ ಯಾವಾಗಲೂ ಬಿ ಜೆ ಪಿ ಸತ್ಯ ಹೇಳಲ್ಲ ನಾನು ನಾವು ಎಮರ್ಜೆನ್ಸಿ ಕೊಟ್ಟಿದ್ದು ಮತ್ತು ತಿತ್ಕೊಂಡಿದ್ದು ಎಲ್ಲ ಒಪ್ಕೊಂಡೇ ನಾನು ಮಾತಾಡಿದ್ದು ನಿಮ್ಮ ಸಿದ್ಧಾಂತ ಏನು ಅಂತೇಳಿ ಭೂತದ ಕೈಯಲ್ಲಿ ಭಗವದ್ಗೀತೆ ಕೊಟ್ಟರು ತಪ್ಪಿಲ್ಲ ಏನಾಗುತ್ತೆ ನಮ್ಮ ಹಳ್ಳಿ ಕಡೆ ಹೇಳ್ತೀವಿ ಕೊಳ್ಳಿ ಅಂತೇಳಿ ಕೊಳ್ಳಿ ದೇವ್ ಕೈಯಲ್ಲಿ ಭೂತ ಭಗವದ್ಗೀತೆ ಕೊಟ್ಬಿಟ್ರೆ ಭಗವದ್ಗೀತೆಗೂ ಬೆಂಕಿ ಇಡುತ್ತೆ ಕೊಳ್ಳಿ ದೇವ ದೇಶಕ್ಕೂ ಊರಿಗೂ ಬೆಂಕಿ ಇಡುತ್ತೆ ಅದು ಇವತ್ತು ಪರಿಸ್ಥಿತಿ ಇವರು ಕೊಳ್ಳಿ ದೇವುಗಳು ಪಿಯವರು ನಾಟ್ ಓನ್ಲಿ ಭಗವದ್ಗೀತೆ ದೇಶಕ್ಕೆ ಬೆಂಕಿ ಹೆಚ್ಚುತ್ತಾ ಇದ್ದಾರೆ ಇವರು ಈ ಕೊಳ್ಳಿ ದೇವುಗಳನ್ನ ಕಿತ್ತಾಕಂತ ಕೆಲಸ ಇವತ್ತು ಇಂಡಿಯಾ ಬ್ಲಾಕ್ ಮಾಡ್ತಾ ಇದೆ ಈಗ ನೀವು ಇಂಡಿಯಾ ಬ್ಲಾಕ್ನಲ್ಲಿ ಇನ್ನೊಂದು ಪ್ರಶ್ನೆ ಇರುವಂಥದ್ದು ನೀವು ಹೌದು ನೀವು ಅಲಯನ್ಸ್ ಪಾರ್ಟ್ನರು ಇವರ ಶಕ್ತಿ ಇವರ ಶಕ್ತಿಯಿಂದ ನಾವು ಇದು ಮಾಡ್ತೀವಿ ಕರ್ನಾಟಕ ತೆಲಂಗಾಣ ಕೇರಳ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ಗುಜರಾತ್ ಈ ಏಳು ರಾಜ್ಯಗಳು ಪ್ರಮುಖವಾಗಿ ಹಿಮಾಚಲ ಪ್ರದೇಶ ಈ ರಾಜ್ಯಗಳಲ್ಲೆಲ್ಲವೂ ಕೂಡ ಹರಿಯಾಣ ಹಾಗೆಯೇ ಹರಿಯಾಣದಲ್ಲಿ ಆದರೆ ಮಿತ್ರ ಪಕ್ಷಗಳು ಕೂಡ ಇದ್ದಾವೆ ಉತ್ತರಾಖಂಡ್ ಈ ರಾಜ್ಯಗಳಲ್ಲಿ ನೀವು ನಿರಾಣಿರವಾಗಿರುವಂತಹ ಫೈಟ್ ಅಲ್ಲಿರುವಂತಹ ಇಲ್ಲಿ ನಿಮಗೆ ಐವತ್ತು ಸೀಟ್ ಗೆಲ್ಲೋದಕ್ಕೆ ಅಥವಾ ನೂರು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ನಿಮ್ಮ ಅಲಯನ್ಸ್ ಪಾರ್ಟರ್ ನಿಮಗೆ ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇವತ್ತು ಎಂಟೈ ಸೌತ್ ಇಂಡಿಯಾ ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಕರ್ನಾಟಕ ಏನಿವತ್ತು ಬಿಜೆಪಿ ಪರಿಸ್ಥಿತಿ ಆಫ್ ಕೋರ್ಸ್ ನಾವು ಕೇರಳ ಕೊರೆ ಎಲ್ಡಿಎಫ್ ಯುಡಿಎಫ್ ನೀವು ತೆಲಂಗಾಣಕ್ಕೆ ಬನ್ನಿ ಅಲ್ಲಿ ನಾವು ಸ್ಟ್ರಾಂಗ್ ಇದ್ದೀವಿ 14 ಕೂಡ ಬಿಜೆಪಿ ಅವರು ದಕ್ಷಿಣ ಭಾರತದಲ್ಲಿ ಇರಲಿಲ್ಲ ತಮಿಳುನಾಡಿನಲ್ಲಿ ಕರ್ನಾಟಕದಲ್ಲಿ ಆದ್ರೂ ಕೂಡ ಅವರು ಹದಿನೇಳು ಸೀಟ್ 19 ಸೀಟ್ ಗೆದ್ರು 99 ರಿಂದ 90 ಯಾಕೆ ಕಾಂಗ್ರೆಸ್ ಗಾಸ್ತಾ ಇದೆ 99 ರಿಂದ ಕರ್ನಾಟಕದಲ್ಲಿ ನಿರಂತರವಾಗಿ ಕರ್ನಾಟಕದ ಜನ ಬಿಜೆಪಿಗೆ ಪಾರ್ಲಿಮೆಂಟ್ ಅಲ್ಲಿ ಆಶೀರ್ವಾದ ಮಾಡಿದ್ದಾರೆ ಆದರೆ ಇನ್ ಟರ್ನ್ ಅವ್ರೇನ್ ಮಾಡಿದ್ದಾರೆ ರಾಜ್ಯಕ್ಕೆ ಇವತ್ತು ಅದು ಪ್ರಶ್ನೆ ಓಕೆ ರಾಜ್ಯದಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನು ಅವ್ರು ಏನ್ ಮಾಡಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ರಮೇಶ್ ಬಾಬು ಅವರು ತಾವು ಹೇಳಿದ್ರು ಇಲ್ಲ ಬಿಜೆಪಿನವರು ಕೊಳ್ಳಿ ದೇವಗಳು ಬರೀ ಭಗವದ್ಗೀತೆಗೆ ಬೆಂಕಿ ಹಾಕಕ್ಕೆ ಮಾಡ್ಕೊಂಡ್ ಬರ್ತಾರೆ ಅಂತ ತಾವು ನಾವು ನಿಮ್ಮಲ್ಲಿ ಒಂದು ಒಂದು ಮಾಡ್ತೀವಿ ಇವತ್ತು ಡಿ ಎಂ ಕೆ ಪಕ್ಷ ನೀವ್ ಹೆಂಗ ಒಪ್ಕೊಂತೀರಾ ಸನಾ ಸನಾತನ ಸನಾತನ ಒಂದು ಆ ಒಂದು ಇದಕ್ಕೆ ಅವರು ಬೆಂಕಿ ಹಾಕೋರು ಸನಾತನ ಬಗ್ಗೆ ಬೈಯೋರು ಇತಿಹಾಸವನ್ನು ಸನಾತನ ಹಿಂದೂ ಸನಾತನವನ್ನ ಅವರು ಬೆಂಕಿ ಇಕ್ಕೋರು ಅವ್ರು ನೀವು ಹೆಂಗೆ ನೀವು ಅಕ್ಸೆಪ್ಟ್ ಮಾಡ್ಕೊಂತೀರಾ ಮುಸ್ಲಿಂ ಲೀಗ್ನ ಅಕ್ಸೆಪ್ಟ್ ಮಾಡ್ಕೊಂತೀರಾ ನೀವು ಯಾರ್ಯಾರು ಈ ದೇಶದ ಸನಾತನದ ಬಗ್ಗೆ ಸಾವಿರಾರು ಇತಿಹಾಸದ ಬಗ್ಗೆ ಡಿ ಎಂ ಇವತ್ತು ಮಂತ್ರಿಗಳು ಡಿ ಎಂ ಕೆ ಅವರು ಮುಖ್ಯಮಂತ್ರಿಗಳು ಇವತ್ತು ಇಡೀ ಮೈತ್ರಿಕೂಟದ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರಿ ನೋಡಿ ಹರಿಪ್ರಸಾದ್ ಈ ಮೈತ್ರಿ ಮಾಡ್ಕೊಳ್ಳೋದು ಅನ್ನೋದನ್ನೇ ಒಂದು ದೌರ್ಬಲ್ಯ ರಾಜಕೀಯ ಹೇಗೆ ಅಂತಂದ್ರೆ ಈಗ ನೀವು ನೋಡಿ ಯಾವುದೇ ಪಾರ್ಟಿ ಆಗ್ಲಿ ಅದು ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ಬೇಕಾಗಿದ್ರೆ ಅದು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ಬೇಕು ಇದು ಬಿಜೆಪಿಗೂ ಅಪ್ಲೈ ಆಗುತ್ತೆ ಕಾಂಗ್ರೆಸ್ಗೆ ಅಪ್ಲೈ ಆಗತ್ತೆ ಎಲ್ಲೆಲ್ಲಿ ಬಿಜೆಪಿ ಮೈತ್ರಿಕೂಟ ಮಾಡ್ಕೊಂಡಿದ್ಯೋ ಅಲ್ಲಿ ಎಲ್ಲೂ ಕೂಡ ಅದು ಪ್ರಬಲವಾಗಿ ಎಮರ್ಜ್ ಆಗಿಲ್ಲ ಫಾರ್ ಎಕ್ಸಾಂಪಲ್ ಅದು ಬಿಹಾರ್ ನಲ್ಲಿ ಇರ್ಬೋದು ಅದು ಜೆ ಡಿ ಯು ಜೊತೆ ಮೈತ್ರಿಕೂಟ ಮಾಡ್ಕೊಂಡಿದ್ವಿ ಮಹಾರಾಷ್ಟ್ರ ಇರ್ಬೋದು ಶಿವಸೇನೆ ಆಮೇಲೆ ಪಂಜಾಬ್ ಶಿರೋಮಣಿ ಶಿರೋಮಣಿ ಅಕಾಲಿ ದಳ ಜೊತೆ ಮಾಡ್ಕೊಂಡಿದ್ದು ಹಾಗೇನೆ ಕಾಂಗ್ರೆಸ್ ಎಲ್ಲಿ ಯಾವ ಯಾವಾಗ ಅದು ಡಿಎಂಕೆ ಎ ಜೊತೆ ಮೈತ್ರಿ ಕೂಟ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ತಮಿಳ್ನಾಡಿನಲ್ಲಿ ಅದು ದುರ್ಬಲವಾಗ ಬಂತು ಸೊ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾಕೆ ಸ್ಟ್ರಾಂಗ್ ಇದೆ ಅಂದ್ರೆ ಅದು ಏಕೈಕ ಏಕಾಂಗಿ ಆಗಿರುದ್ಧ ಅದು ಟೂ ತೌಸಂಡ್ ಏಟೀನ್ ಅಲ್ಲಿ ಜೆಡಿಎಸ್ ಜೊತೆ ಕೈ ಜೋಡಿಸಿದ ತಕ್ಷಣ ಅದು ದುರ್ಬಲ ಆಗುತ್ತೆ ಅದು ಪರಿಸ್ಥಿತಿ ಹೀಗಿರುವಾಗ ಒಂದು ಅನಿವಾರ್ಯತೆಗೆ ಒಳಗಾಗಿ ಮೈತ್ರಿಕೂಟವನ್ನ ಮೈತ್ರಿಯನ್ನು ಮಾಡ್ಕೋಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ನೀವು ಮ್ಯಾಗ್ನಾನಿಮಿಯಸ್ ಆಗಿ ಔದಾರ್ಯದಿಂದ ಇರಬೇಕು ಅನ್ರೀಸನಬಲ್ ಆದಂತದ್ದು ಹತ್ತು ಸೀಟ್ ಕೇಳಕ್ ಹೋಗೋದು ಯಾವ್ದೋ ಒಂದು ಎರಡು ಸೀಟ್ ಗೆದ್ದಂತ ಜಾಗದಲ್ಲಿ ಹತ್ತು ಸೀಟ್ ಕೇಳೋದು ಇನ್ನೊಂದ್ ಕಡೆ ಇಪ್ಪತ್ತು ಕೇಳೋದು ಇದು ಅನ್ರೀಸನಬಲ್ ಆಗಿ ಮಾಡುವಾಗ ನಿಮ್ಗೆ ಏನಾಗುತ್ತೆ ನಿಮ್ಮ ಧೋರಣೆ ಪ್ರಾಕ್ಟಿಕಲ್ ಆಗಿಲ್ಲ ಅಂತ ಅನ್ಸುತ್ತೆ ಶೀಷ್ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇಬ್ರು ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ಕೆ ರಾಮೂರ್ತಿ ತಮ್ಮ ಕೂಡ ಧನ್ಯವಾದ ಇದು ಇವತ್ತಿನ ಅಖಾಡ ನಾಳೆ ಇನ್ನೊಂದು ಸಬ್ಜೆಕ್ಟ್ ಮೂಲಕ ನಿಮ್ಮ ಕಡೆಗೆ ಹಾಜರಾಗ್ತೀನಿ ನಮಸ್ಕಾರ